श्रीगुरुभ्यो नमः। जननीं शारदां देवीं रामकृष्णं जगद्गुरुं पादपद्मे तयोषित्वा प्रणमामि मुहुर्मुहुः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। ब्रह्मस्वरूपा परमा ज्योतिरूपा सनातनी सर्वविद्यादिदेवी या तस्यै वाण्यै नमो नमः। नमः परमऋषिभ्यः, नमः परमऋषिभ्यः। जनवरी वंदने तारीखु पाश्चात्यरिगू मत्तु पौरात्यरिगू सह विशेषवागिरतक्कंत दिवस। ಪಾಶ್ಚಾತ್ಯರಿಗೆ ಹೊಸ ವರ್ಷದ ಆರಂಭ, ಪೌರಾತ್ರಿಗೆ ಅಂತ ಪೌರಾತ್ರಿ ಅಂದರೆ ನಮ್ಮ ಭಾರತೀಯರು ಅಂತ ಹೇಳ್ಬೋದು. ಅದರಲ್ಲೂ ರಾಮಕೃಷ್ಣ ವಿವೇಕಾನಂದದ ಭಕ್ತರು ಯಾರಿಗಿದ್ದಾರೆ ಅವರಿಗೆಲ್ಲ ಇದು ವಿಶೇಷವಾಗಿರ್ತಕ್ಕಂಥ ದಿವಸ. ಅದರಲ್ಲೂ ಕಲ್ಕತ್ತಾದಲ್ಲಿರ್ತಕ್ಕಂಥ ಕಾಶಿಪುರ ರಾಮಕೃಷ್ಣ ಮಠದಲ್ಲಿ ಕಡಿಮೆ ಪಕ್ಷ 1-1.5 ಲಕ್ಷನ ಇವತ್ತು ವಿಸಿಟ್ ಮಾಡ್ತಾರೆ. ರಾತ್ರಿ ಬೆಳಗ್ಗಿನ ದರ್ಶನಕ್ಕೆ ಸುಮಾರು 4:30ವರೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಆ ದೇವಸ್ಥಾನದ ಪ್ರಥಮ ದರ್ಶನ, ಆ ದೇವಸ್ಥಾನದ ಮುಹೂರ್ತ ಇದೆಯಲ್ಲ ಬೆಳಗಿನ ಮುಹೂರ್ತ, ಅದಕ್ಕೆ ದರ್ಶನ ಮಾಡಬೇಕು ಅಂತ ಹೇಳಿ ಹಿಂದಿನ ದಿವಸ ರಾತ್ರಿನೇ ಫುಟ್ಪಾತಲ್ಲಿ ಬಂದು ಕೂತ್ಕೊಂಡು ತುಂಬ ಜನ ಇರ್ತಾರೆ, ಕ್ಯೂನೇ ಇರುತ್ತೆ. ಪೊಲೀಸ್ನವರು ಅದು ಕಂಟ್ರೋಲ್ ಮಾಡಬೇಕು. ನೀವು ಕ್ರಿಕೆಟ್ ಮ್ಯಾಚಿಗೋಸ್ಕರ ಹಿಂದೆ ಈ ಟಿಕೆಟಿಗೋಸ್ಕರ ಕಾಯ್ತಾ ಇದ್ದರು, ಈ ಟೆನ್ನಿಸ್ಗೋಸ್ಕರ ಲಂಡನ್ನಲ್ಲಿ ಕಾಯ್ತಾರೆ ಅಂತ ಕೇಳಿದ್ದಿರಲ್ಲ, ಹಾಗೆ ಅಲ್ಲೂ ಸಹ ಬಂದು ಕಾಯ್ದುಕೊಂಡು, ಯಾಕೆಂದ್ರೆ ದೂರ ಬೆಳಗಿನ ದರ್ಶನ ಆಗಬೇಕು ಅಂತ. ಬೆಳಗಿನ ದರ್ಶನ ಆಗಬೇಕು, ಏನು ವಿಶೇಷ ಅಲ್ಲಿ ಕಾಶಿಪುರದ? ಕಾಶಿಪುರ ಅಂತಂದರೆ ಆ ಏರಿಯಾಕ್ಕೆ ಕಾಶಿಪುರ ಅಂತ ಹೇಳ್ತಾರೆ. ಮಂಗಳಾದೇವಿ ಅಂತ ಹೇಳ್ತೀವಲ್ಲ, ಹಾಗೆ ಮಂಗಳ ಕಾಶಿಪುರ ಅಂತ ಹೇಳ್ತಾರೆ. 1886ನೇ ಇಸವಿಯಲ್ಲಿ ಶ್ರೀರಾಮಕೃಷ್ಣರು ಕಾಶಿಪುರದಲ್ಲಿರ್ತಕ್ಕಂಥ ಈಗಿನ ರಾಮಕೃಷ್ಣ ಮಠದ ಜಾಗದಲ್ಲಿ ಇದ್ದ ಆ ಮನೆಯಲ್ಲಿ ಅವರು ಕೆಲವು ತಿಂಗಳು ಅಲ್ಲಿದ್ದರು. ಆಗ ನಿಮಗೆ ಗೊತ್ತಿರೋ ಹಾಗೆ ಅವರಿಗೆ ಗಂಟಲಿನಲ್ಲಿ ಕ್ಯಾನ್ಸರ್ ಆಗಿತ್ತು. ಈಗ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಇದೆ, ಬಹಳಷ್ಟು ಅಡ್ವಾನ್ಸ್ ಆಗಿದೆ, ಟ್ರೀಟ್ಮೆಂಟ್ ಇದೆ. ಆಗ ಸ್ವಾಮಿ ಶ್ರೀರಾಮಕೃಷ್ಣರ ಆ ಕಾಲದಲ್ಲಿ ಹೋಮಿಯೋಪತಿ ಇಲ್ಲದಿದ್ದರೆ ಆಯುರ್ವೇದ ಅಲೋಪತಿ ಇತ್ತು, ಅಂದರೆ ಇಷ್ಟು ಅಡ್ವಾನ್ಸ್ ಆಗಿರಲಿಲ್ಲ ಆವಾಗ. ಎಲ್ಲ ಹೋಮಿಯೋಪತಿ, ಕಲ್ಕತ್ತಾ ಹಾಗೂ ಹೋಮಿಯೋಪತಿ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು, ಭಾರತದ ಕ್ಯಾಪಿಟಲ್ ಆಗಿತ್ತು ಹೋಮಿಯೋಪತಿ ಔಷಧಿ. ಮಹೇಂದ್ರಲಾಲ್ ಸರ್ಕಾರವರು ಪ್ರಸಿದ್ಧರಾಗಿರ್ತಕ್ಕಂಥ ಹೋಮಿಯೋಪತಿ ಡಾಕ್ಟ್ರು, ಅವರು ಆ ಕ್ಯಾನ್ಸರ್ ರೋಗಕ್ಕೆ ಅವರು ಔಷಧಿ ಕೊಡ್ತಾಯಿದ್ರು. ದಕ್ಷಿಣೇಶ್ವರದಿಂದ ಕಲ್ಕತ್ತದಲ್ಲಿದ್ದರೆ ಡಾಕ್ಟ್ರು ಹತ್ರ ಬಂದು ಹೋಗಿ ಸುಲಭ ಆಗುತ್ತೆ, ಮತ್ತು ಶ್ರೀರಾಮಕೃಷ್ಣ ಆರೈಕೆ ಮಾಡ್ತಾ ಇರ್ತಕ್ಕಂಥ ಭಕ್ತರು, ಅದು ಯುವ ಭಕ್ತರು ಗೃಹಸ್ಥ ಭಕ್ತರಿಗೂ ಸಹ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶದಿಂದ ಅವರು ಅಲ್ಲಿ ಕಾಶಿಪುರದ ಗಾರ್ಡನ್ ಹೌಸ್ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಗಾರ್ಡನ್ ಹೌಸ್ ಅಂತ ಇತ್ತು, 1 ಎಕರೆನೋ 2 ಎಕರೆ ಜಾಗ ಇರ್ತಾಯಿತ್ತು, ಅದ್ರ ಮಧ್ಯದಲ್ಲಿ ಮನೆ ಇರ್ತಿತ್ತು, ಒಂದು ದೊಡ್ಡದೊಂದು ಕೊಳ ಇರ್ತಾಯಿತ್ತು, ಅದಕ್ಕೆ ಗಾರ್ಡನ್ ಹೌಸ್ ಅಂತ ಹೇಳ್ತಾಯಿದ್ರು. ಆಗಿನ ಕಾಲದಲ್ಲಿ ಶ್ರೀಮಂತರಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಗಾರ್ಡನ್ ಹೌಸನ್ನು ಮಾಡ್ಕೊತಾಯಿದ್ರು. ಗಂಗಾ ನದಿ ತಟದಲ್ಲೂ ಸಹ ಇತ್ತು, ಬೇಕಾದಷ್ಟು ಇತ್ತು. ಒಂದು ಗಾರ್ಡನ್, ಕಾಶಿಪುರ ಗಾರ್ಡನ್ ಹೌಸ್ನಲ್ಲಿ ಆ ಬಾಡಿಗೆ ಮನೆಯಲ್ಲಿ ಶ್ರೀರಾಮಕೃಷ್ಣ ಇರುವುದಕ್ಕೆ ವ್ಯವಸ್ಥೆ ಮಾಡಿ ಅವರನ್ನು ಶ್ರೀರಾಮಕೃಷ್ಣನ ನೋಡ್ಕೊತಾಯಿದ್ರು. ಈ ಜನವರಿ 1ನೇ ತಾರೀಕು 1886 ರಜಾ ದಿವಸ, ಜನವರಿ 1ನೇ ತಾರೀಕು ಬ್ರಿಟಿಷರು ಆಳ್ತಾ ಇದ್ದ ಕಾಲದಿಂದ ಈ ಜನವರಿ 1ನೇ ತಾರೀಕು ಭಾಳ ಪ್ರಸಿದ್ಧವಾಗಿಬಿಡ್ತು, ಮುಖ್ಯವಾಗಿರ್ತಕ್ಕಂಥ ದಿವಸ ಆಯಿತು. ನಮಗೆ ಯುಗಾದಿ ಅಲ್ವಾ, ನಮಗೆ ಯುಗಾದಿ, ಅವರಿಗೆ ಜನವರಿ 1.
ಹಾಗಾಗಿ ಬ್ರಿಟಿಷ್ ಆಳ್ತಾ ಇದ್ದರಿಂದ ಜನವರಿ ಒಂದು ದಿವಸ ಹಾಲಿಡೇ ಇತ್ತು. ಅವತ್ತಿನ ದಿವಸ ಅನೇಕ ಭಕ್ತರು, ಕಲ್ಕತ್ತದ ಅನೇಕ ಭಕ್ತರು ಶ್ರೀರಾಮಕೃಷ್ಣ ನೋಡ್ಕೊಂಡು ಬರ್ತಾಯಿದ್ರು. ಶ್ರೀರಾಮಕೃಷ್ಣರು ಅವರು ಸಂಪೂರ್ಣವಾಗಿ ಹೇಗಿದ್ದರು ಅಂತಂದರೆ, ನಾವು ಹೇಳ್ತೀವಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಅವರ ಶರೀರ ಒಂದು ಕೋಲ್ ಥರ ಆಗೋಗಿತ್ತು ಅಂತ ಹೇಳ್ತಾಯಿದ್ರು. ಅಂದರೆ ಅಷ್ಟು ಮಟ್ಟಿಗೆ ಅದು ಅವ್ರ ಶರೀರ ವೀಕ್ ಆಗೋಗಿತ್ತು. ಅವತ್ತಿನ ದಿವಸ ಅವ್ರ ಮೇಲಿಂದ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ಈಗಲೂ ಆ ಮನೆ ಈಗಲೂ ಇದೆ. ನೀವು ನೋಡ್ಬೋದು ಆ ಮನೆ ಈಗಲೂ ಇದೆ. ಅವರಿದ್ದ ಕೋಣೆಯೂ ಸಹ ಹಾಗೆ ಇದೆ. ಶ್ರೀರಾಮಕೃಷ್ಣ ಉಪಯೋಗಿಸ್ತಾ ಇದ್ದ ಆ ಮಂಚ, ಅದು ತಗ್ಗಿನ ಮಂಚವೂ ಸಹ ಈಗಲೂ ಇದೆ ಅಲ್ಲಿ. ನೀವು ಹೋದಾಗ ನೋಡ್ಬೋದು, ಅದು ನೋಡುವ ಅವಕಾಶ ಇದೆ ಅಲ್ಲಿ. ಆ ಕೋಣೆ ಎಲ್ಲ ಆಗಿದೆ. ಮೆಟ್ಲು ಕೆಳಗಡೆ ಶಾರದಾದೇವಿಯವರಿದ್ದು ಅಡುಗೆ ಮಾಡ್ತಾಯಿದ್ದ ಆ ಕೋಣೆ ಅದೆಲ್ಲ ನೀವು ನೋಡ್ಬೋದು. ಅದು ಶ್ರೀರಾಮಕೃಷ್ಣರು ಅಲ್ಲಿದ್ದರು, ಅವ್ರನ್ನ ಆರೈಕೆ ಮಾಡ್ತಾಯಿದ್ರು, ಭಕ್ತರು ಬಂದು ಹೋಗ್ತಾಯಿದ್ರು. ಅವತ್ತಿನ ದಿವಸ ಏನಾಯಿತು, ಶಾರದಾನಂದ ಸ್ವಾಮೀಜಿಯವರು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಂತ ಪುಸ್ತಕ ಬರೆದಿದ್ದಾರೆ, ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಅವರು ಅನೇಕ ವಿಷಯಗಳನ್ನ ಎಷ್ಟು ಕೂಲಂಕುಷವಾಗಿ ವಿವರಿಸ್ತಾರೆ ಅಂತಂದರೆ, ನಮ್ಮ ಕಣ್ಣು ಮುಂದೆ ಈಗ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ನಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ಅಷ್ಟು ಚೆನ್ನಾಗಿ ಅವರು ವಿವರಿಸ್ತಾರೆ. ಅವರ ಭಾಷಾ ಶೈಲಿ ಆಗಿನ ಕಾಲದ ಭಾಷೆ, ಬೆಂಗಾಲಿ ಭಾಷಾ ಶೈಲಿ ಅದು. ಆಗಿನ ಕಾಲದಲ್ಲಿ ಉಪಯೋಗಿಸ್ತಕ್ಕಂಥ ಬಂಗಾಲಿ ಭಾಷೆ ಯಾವಾಗಲೂ ಚೇಂಜ್ ಆಗ್ತಾಯಿರುತ್ತೆ. 50 ವರ್ಷದ ಹಿಂದೆ ಇದ್ದ ಭಾಷೆ ಸ್ವಲ್ಪ ಈಗ ನೋಡಿದ್ರೆ ಬದಲಾವಣೆ ಆಗಿರುತ್ತೆ. ಅದು ಹೊಸ ಹೊಸ ಪದಗಳು ಬಂದಿರುತ್ತೆ, ಇದು ವಾಕ್ಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ರೀತಿ ಬದಲಾವಣೆ ಆಗಿರುತ್ತೆ ಅಲ್ವಾ. ಈ ಥರ ಬದಲಾವಣೆ ಆಗಿದೆ. ಅವರ ಭಾಷೆ ಹಳೆಯ ಭಾಷೆ ಬೆಂಗಾಲಿ ಆಗಿತ್ತು. ಅದರಲ್ಲಿ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಅಂತಂದರೆ, ನೀವು ಸಹ ನಾವು ಸಹ ಅದ್ರ ಜೊತೆಗಿದ್ದೀವಿ ಅಂತ ಹೇಳ್ತು. ಓದ್ತೀನಿ ನಾನು. January 1 ಭಕ್ತರ ಮೇಲೆ ವಿಶೇಷ ಅನುಗ್ರಹ, ಟೈಟಲ್ ಇದು. ಪೌಷ ಮಾಸವು ಅರ್ಧಕ್ಕಿಂತ ಹೆಚ್ಚು ಕಳೆಯಿತು. ಅಂದು 1886 January 1 ಅವರು ಅಂದು ಹೆಚ್ಚು ಸ್ವಸ್ಥರಾಗಿದ್ದರಿಂದ ತೋಟದಲ್ಲಿ ಸ್ವಲ್ಪ ಹೊತ್ತು ಓಡಾಡಿ ಬರಬೇಕೆಂದು ಆಶಿಸಿದರು. ಅಂದು ಒಂದು ಶ್ರೀರಾಮಕೃಷ್ಣರು ಬಗ್ಗೆ. ಅವತ್ತು ರಜಾ ದಿನವಾಗಿದ್ದರಿಂದ ಅನೇಕ ಗೃಹಸ್ಥ ಭಕ್ತರು ಒಬ್ಬೊಬ್ಬರಾಗಿ ಬರತೊಡಗಿದರು. 3 ಹೊತ್ತಿಗೆ ಶ್ರೀರಾಮಕೃಷ್ಣರು ಕೆಳಗಿಳಿದು ಬಂದಾಗ 30 ಜನರು ಜಾಸ್ತಿ ಜನರು ಇದ್ದರು. ಕೆಲವರು ಮನೆಯೊಳಗೆ ಇದ್ದರು, ಕೆಲವರು ತೋಟದ ಮರದ ಕೆಳಗೆ ಕುಳಿತು ಮಾತಾಡ್ತಾ ಇದ್ದರು. ಶ್ರೀರಾಮಕೃಷ್ಣನ ನೋಡಿದ ಕೂಡಲೇ ಅವರೆಲ್ಲರೂ ಸಂಭ್ರಮದಿಂದ ಮೇಲೆದ್ದು ಅವರಿಗೆ ಪ್ರಣಾಮ ಮಾಡಿದರು, ಮೇಲಿಂದ ಇಳ್ಕೊಂಬಂದರು. ಆ ಟೊಪ್ಪಿ ಉಪಯೋಗಿಸಿಕ್ಕಂಥ ಶ್ರೀರಾಮಕೃಷ್ಣ ಟೊಪ್ಪಿ ಅದು ಈಗಲೂ ಸಹ ಇದೆ. ಅವರು ಉಪಯೋಗಿಸಿದ ಬಟ್ಟೆ ಈಗಲೂ ಸಹ ಹಾಗೆ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಆಗಲಿ, ಶ್ರೀರಾಮಕೃಷ್ಣರು ಕೆಳಗಿನ ವಿಶಾಲ ಕೋಣೆಯ ಮೂಲಕ ಹೊರಬಂದು ತೋಟದ ಮಾರ್ಗದಲ್ಲಿ ಮುಂದುವರಿದರು. ಭಕ್ತರು ಅವರ ಹಿಂದೆಯೇ ಹೊರಟರು. ಅವರು ಗೇಟಿನ ಕಡೆಗೆ ಹೋಗುವ ರಸ್ತೆಯ ಮಧ್ಯಭಾಗಕ್ಕೆ ಬಂದಾಗ ಅಲ್ಲಿ ಗಿರೀಶ್, ರಾಮ, ಅತುಲ ಮತ್ತು ಇನ್ನೂ ಕೆಲವರು ಮರದ ಕೆಳಗಡೆ ಕುಳಿತು ಮಾತನಾಡುತ್ತಿರುವುದನ್ನು ಕಂಡರು. ಅತುಲ ಅಂದರೆ ಗಿರೀಶ್ಚಂದ್ರ ಘೋಷನ ಸಹೋದರ. ಅವರೆಲ್ಲರೂ ಶ್ರೀರಾಮಕೃಷ್ಣನಿಗೆ ನಮಸ್ಕರಿಸಿ ಆನಂದದಿಂದ ಅವರ ಹತ್ತಿರ ಬಂದರು. ಅವಳು ಭಾಳ ಖುಷಿಯಾಗಿದೆ, ಯಾಕಂದರೆ ಹುಷಾರಾಗಿದ್ದಾರೆ ಅಲ್ಲ, ಇವತ್ತು ಸ್ವಲ್ಪ ಬೆಟರ್, ಯಾಕಂದರೆ ಮೇಲೆ ಕೆಳಗೆ ಬಂದಿದ್ದಾರೆ ಅಂತ ಭಾಳ ಸಂತೋಷ ಆಗಿದೆ ಎಲ್ಲರಿಗೂ ಸಹ. ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದಂತೆ ಗಿರೀಶನನ್ನು ಕೇಳಿದರು. ಗಿರೀಶ್, ನೀನು ನನ್ನ ಬಗ್ಗೆ ಎಲ್ಲರ ಹತ್ತಿರ ಏನೇನೋ ಹೇಳ್ಕೊಂಡು ತಿರುಗಾಡ್ತಿದ್ದೀಯೇ, ನನ್ನಲ್ಲಿ ಅಂಥದ್ದು ಏನನ್ನು ನೀನು ಕಂಡೆ? ಗಿರೀಶ್ ಘೋಷ ಜೋರಾಗಿ ಎಲ್ಲರಿಗೂ ಮುಚ್ಚುಮರೆ ಇಲ್ಲದೆ ಶ್ರೀರಾಮಕೃಷ್ಣರು ಅವತಾರ ಪುರುಷರು ಅಂಥೇಳಿ ಅವರು ಎಲ್ಲ ಕಡೆಯಿಂದ ಹೇಳೋಕ್ಕೆ ಆರಂಭ ಮಾಡಿಬಿಟ್ರು.
ಮನವಿ ಮಾಡಿದ್ರು. ಅದನ್ನೇ ಕೇಳಿದ್ದು, ನನ್ನ ಬಗ್ಗೆ ಏನೇನೋ ಹೇಳ್ತಾ ಇದ್ದೆಯಲ್ಲ, ಮಾತಾಡ್ತಿದ್ದೆಯಲ್ಲ ಅಂತ. ಶ್ರೀರಾಮಕೃಷ್ಣರು ಆರ್ಗ್ಯುಮೆಂಟ್ ಮಾಡಿಬಿಟ್ಟು ಅವರು ಶ್ರೀರಾಮಕೃಷ್ಣರು ಅವತಾರ ಪುರುಷರೇ ಅಂಥೇಳಿ ಅವರು ಸಿದ್ಧಪಡಿಸ್ತಾ ಇದ್ದರು. ಬಹಳ ಬುದ್ಧಿವಂತ, ಜೊತೆಗೆ ನಾಟಕದ ನಾಟಕಾರ, ಸ್ವತಃ ನಾಟಕದಲ್ಲಿ ಪಾತ್ರ ವಹಿಸುವವನು, ಅವರ ಭಾಷೆ ಹೇಗಿರಬೇಕು ಅಂತ ಯೋಚನೆ ಮಾಡಿ ಅಲ್ವಾ. ಹಾಗೆ ಅವರು ಶ್ರೀರಾಮಕೃಷ್ಣರು ನಿಜವಾಗಲೂ ಸಹ ಅವತಾರ ಪುರುಷರು. ಈ ರೋಗವನ್ನು ಅವರು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ತಮಗೆ ಮೇಲೆ ಆರೋಪ ಮಾಡಿಕೊಂಡಿದ್ದಾರೆ. ಕೆಲವು ಹೇಳ್ತಾ ಇದ್ರು ಇಲ್ಲ, ಇದು ಕೆಲವು ತಾತ್ಕಾಲಿಕ, ಇದು ವಾಸಿಯಾಗಿ ಆದಮೇಲೆ ಸರಿಯಾಗಿಬಿಡ್ತಾರೆ ಅಂತಲೂ ಇತ್ತು. ಬಹಳಷ್ಟು ಜನ ಮಾತಾಡ್ಕೊತಾ ಇದ್ರು, ಒಬ್ಬೊಬ್ಬರು ಒಂದು ಹೇಳ್ತಾರಲ್ಲ ಹಾಗೆ, ಏನೋ ಹೇಳ್ತಾ ಇದ್ದಲ್ಲ, ಏನೇನೋ ಹೇಳ್ತಾ ಇದ್ದಲ್ಲ, ನೀನು ಅಂಥದ್ದು ಏನು ನೋಡಿದೆ ನನ್ನಲ್ಲಿ ಅಂತ ಕೇಳ್ತಾರೆ. ಗಿರೀಶ ಇದರಿಂದ ಸ್ವಲ್ಪವೂ ವಿಚಲಿತನಾಗದೆ ಅವರ ಪದ ತಲದಲ್ಲಿ ಮಂಡಿಯೂರಿ ಕುಳಿತು ತಲೆ ಎತ್ತಿ ಕೈ ಜೋಡಿಸಿ ಗದ್ಗದ ಸ್ವರದಲ್ಲಿ ಹೇಳತೊಡಗಿದನು. ವ್ಯಾಸ ವಾಲ್ಮೀಕಿಯವರು ಕೂಡ ಯಾರ ವೈಭವವನ್ನು ಅಳಿಯದೇ ಹೋದರೂ ಅಂಥವರ ಬಗ್ಗೆ ನಾನೇನು ಹೇಳಲು ಸಾಧ್ಯ. ನಾಟಕಕಾರ ಭಾಷೆಯೂ ಹಾಗೇ ಇತ್ತು. ಅವರು ಭಾವುಕ, ಎಮೋಷನಲ್ ಅಂತ ಹೇಳ್ತೀವಲ್ಲ, ಇಸ್ ವೆರಿ ಎಮೋಷನಲ್. ಅವರ ಎಮೋಷ ಫುಲ್ ಪೂರ್ಣವಾಗಿರ್ತಕ್ಕಂಥ ಭಾವುಕನಾಗಿ ಅವರು ಹೇಳ್ತಾರೆ. ನಾನೇನು ವ್ಯಾಸವ್ಯಾಪಕರೇ ಹೇಳೋಕ್ಕಾಗಲ್ಲ, ನಾನೇನು ಹೇಳಲಿ ಅಂಥೇಳಿ ಅವನು ಹೇಳ್ತಾರೆ. ಗಿರೀಶನ ಆಂತರಿಕ ಸರಳ ವಿಶ್ವಾಸವು ಅವನು ಉಚ್ಚರಿಸಿದ ಪ್ರತಿಯೊಂದು ಅಕ್ಷರದಲ್ಲಿಯೂ ಹೊರಹೊಮ್ಮುತ್ತಿತ್ತು. ಜಸ್ಟ್ ಏನು ಬಾಯಿಂದ ಹೇಳಿದಲ್ಲ, ಹೃದಯ ಪೂರಕವಾಗಿ ವಿಶ್ವಾಸಪೂರಿತವಾಗಿರ್ತಕ್ಕಂಥ ಅವನ ಮಾತಿನಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ವಿಶ್ವಾಸ, ಸರಳ ವಿಶ್ವಾಸ ಹೊರಹೊಮ್ಮುತ್ತಾ ಇತ್ತು. ಶ್ರೀರಾಮಕೃಷ್ಣರು ಇದನ್ನು ಕೇಳಿ ಮುಗ್ಧರಾಗಿ ಗಿರೀಶನನ್ನು ನಿಮಿತ್ತವಾಗಿಟ್ಟುಕೊಂಡು ಭಕ್ತರಿಗೆಲ್ಲರಿಗೂ ಹೇಳಿದರು, ನಿಮಗೆಲ್ಲ ನಾನಿನ್ನೇನು ಹೇಳಲಿ, ನಿಮ್ಮಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತವಾಗಲೆಂದು ಆಶೀರ್ವದಿಸುತ್ತೇನೆ. ಹೇಳ್ತಾ ಇರೋದು ಯಾರು? ಶ್ರೀರಾಮಕೃಷ್ಣರು. ಯಾರ ಬಾಯಲ್ಲಿ ಒಂದು ಸತಿಯೂ ಸಹ ಸುಳ್ಳು ಬರದೇ ಇರತಕ್ಕಂಥದ್ದು, ಯಾರ ವಾಕ್ಯ ಖಡಾಖಂಡಿತವಾಗಿಯೂ ಸಹ ಸತ್ಯವಾಗುತ್ತಾ ಇತ್ತೋ, ಯಾರು ಆಧ್ಯಾತ್ಮಿಕ ಸಾಧನೆಯಲ್ಲಿ 12 ವರ್ಷ ನಿರಂತರವಾಗಿರ್ತಕ್ಕಂಥ ಸಾಧನೆಯಲ್ಲಿ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಸಾರವನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡಿದ್ದರು, ಜೊತೆಗೆ ಪಾಶ್ಚಾತ್ಯ ಧರ್ಮದ ಸಾರವನ್ನು ಕಂಡುಕೊಂಡಿದ್ದರು, ಸತ್ಯವಾದಿಗಳಾಗಿರ್ತಕ್ಕಂಥ ಶ್ರೀರಾಮಕೃಷ್ಣರ ಮಾತು ಸತ್ಯ ಆಗೋಯ್ತು ಅಂತ ಹೇಳಿದ ಮಾತ್ರ ಅಲ್ಲ, ಭಕ್ತರ ಮೇಲಿನ ಪ್ರೀತಿ ಮತ್ತು ಕರುಣೆಯ ಭಾವಾವೇಶದಿಂದ ಆ ಮಾತುಗಳನ್ನು ಉಚ್ಚರಿಸುತ್ತಿದ್ದಂತೆ ಅವರಿಗೆ ಭಾವಸಮಾಧಿ ಉಂಟಾಯಿತು. ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಎಲ್ಲೂ ಸಹ ಶ್ರೀರಾಮಕೃಷ್ಣರ ಈ ಭಾವಸಮಾಧಿಯ ಅನುಭವವನ್ನು ವಿವರಿಸೇ ಇಲ್ಲ, ಯಾವುದರಲ್ಲೂ ಇಲ್ಲ. ಚೈತನ್ಯ ಮಹಾಪ್ರಭು ಬಗ್ಗೆ ಬಗ್ಗೆ ಹೇಳುವಾಗ ಸ್ವಲ್ಪ ಹೇಳ್ತಾರಂತೆ, ಬೇರೆ ಎಲ್ಲೂ ನೀವು ಕೊಡಲ್ಲ. ನಿಮಿಷ ನಿಮಿಷಕ್ಕೆ ಪದೇ ಪದೇ ಸಮಾಧಿಗೆ ಹೋಗುವ ವಿಶೇಷವಾಗಿರ್ತಕ್ಕಂಥ ದೃಶ್ಯವನ್ನು ಶ್ರೀರಾಮಕೃಷ್ಣ ಜೀವನದಲ್ಲಿ ಮಾತ್ರ ನೋಡ್ತಕ್ಕಂಥದ್ದು. ಎಷ್ಟೋ ಜನ್ಮ ಜನ್ಮಾಂತರದಿಂದ ಮಾಡಿದ ಕಠಿಣವಾಗಿರ್ತಕ್ಕಂಥ ತಪಸ್ಸು, ಅದರ ಫಲವಾಗಿ ಕೆಲವರಿಗೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಾಪಿ ಸಿದ್ಧಾನಾಂ ಕಶ್ಚಿನ್ ಮಾಮೇತಿ ಸರ್ ಅಂತ ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ, ಎಲ್ಲೋ ಅಪರೂಪಕ್ಕೊಬ್ಬ ಆಗ್ತಾರೆ ಶ್ರೀರಾಮಕೃಷ್ಣ. ಹಾಗಾಗಲ್ಲ, ನಿಮಿಷ ನಿಮಿಷಕ್ಕೆ ನಾನು ಅದನ್ನು ವಿವರಿಸ್ತೀನಿ ಮುಂದೆ. ನಾನು ಹೀಗೆ ಭಾವಾವೇಶದಿಂದ ಅವರು ಉಚ್ಚರಿಸಿದಾಗ ಭಾವಸಮಾಧಿ ಉಂಟಾಯ್ತಂತ, ಅವರ ಮನಸ್ಸು ಅನಂತತೆಯ ಅಲ್ಲೇ ಹೋಯಿತು
ಆಗ ಲೇಷ ಮಾತ್ರವೂ ಸ್ವಾರ್ಥವಿಲ್ಲದ ಆ ಗಂಭೀರ ಆಶೀರ್ವಾಣಿಯು ಎಲ್ಲರ ಅಂತರವನ್ನು ತಾಕಿ ಅವರಲ್ಲಿ ದೊಡ್ಡ ಆನಂದದ ಅಲೆಗಳನ್ನು ಎಬ್ಬಿಸಿತು. ಅಲ್ಲಿ ಕೂತು ಅಲ್ಲಿದ್ದರಲ್ಲ ಯಾರೆಲ್ಲ ಇದ್ರಲ್ಲ ಅವರಲ್ಲಿ ಒಂದು ಆಧ್ಯಾತ್ಮಿಕ ಆನಂದದ ಅಲೆ ಎಬ್ಬಂತೆ. ಅವರು ಈ ಜನ ಎಲ್ಲ ಭಕ್ತರೆಲ್ಲರೂ ಸಹ ಅವರು ದೇಶ ಕಾಲಗಳನ್ನು ಮರೆತರು, ಶ್ರೀರಾಮಕೃಷ್ಣರ ಕಾಯಿಲೆಯನ್ನೂ ಮರೆತರು ಮತ್ತು ಅವರಿಗೆ ವಾಸವಾಗುವವರೆಗೂ ಅವರನ್ನು ಸ್ಪರ್ಶಿಸಕೂಡದೆಂಬ ತಮ್ಮ ಹಿಂದಿನ ನಿರ್ಧಾರವನ್ನು ಸಹ ಮರೆತುಬಿಟ್ರು. ಮೊದಲೇ ಹೇಳಿದ್ರು ಯಾರೂ ಮುಟ್ಟಬಾರ್ದು ಶ್ರೀರಾಮಕೃಷ್ಣನ ಅಂತ, ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಯಾಕೆಂದರೆ ಶ್ರೀರಾಮಕೃಷ್ಣರಿಗೆ ಆಗಿರ್ತಕ್ಕಂಥ ಈ ಕಾಯಿಲೆ ಶ್ರೀರಾಮಕೃಷ್ಣನ ಮುಟ್ಟಿರ್ತಕ್ಕಂಥ ಯಾರೆಲ್ಲ ವ್ಯಕ್ತಿಗಳೇ ಅವರ ಮಾಡಿರ್ತಕ್ಕಂಥ ಪಾಪವನ್ನು ಶ್ರೀರಾಮಕೃಷ್ಣ ಸ್ವೀಕರಿಸಿದ್ರಿಂದ ಈ ಕಾಯಿಲೆ ಬಂದಿದೆ ಅಂತ ಸ್ಪಷ್ಟವಾಗಿತ್ತು. ಹಾಗಾಗಿ ಯಾರು ಮುಟ್ಟಬಾರ್ದು ಅಂತ ನಿರ್ಧಾರ ಮಾಡಿದರು. ಅದಿರಲಿ, ನಿರಂಜನಾನಂದ ಸ್ವಾಮೀಜಿ ಅವರು ಆ ಮೇಲೆ ಅಲ್ಲೇ ರೋಡ್ ಅದರಲ್ಲಿ ಮೇಲೆ ಹತ್ತು ಹೋಗುವ ಆ ಮೆಟ್ಲಿದೆಯಲ್ಲ ಅಲ್ಲಿ ಕೋಲ್ ಹಿಡ್ಕೊಂಡು ಕೂತ್ಕೊತ ಪೇಟ ಕಟ್ಕೊಂಡು ನಿಂತ್ಕೊತ ಇದ್ರು, ಯಾರನ್ನೂ ಬಿಡ್ತಾ ಇರಲಿಲ್ಲ ಮೇಲೆ. ಆಗಲಿ, ಅದನ್ನು ಮರೆತು ಬಿಟ್ರಂತೆ. ಮರೆತರು ಒಬ್ಬ ಅಪೂರ್ವ ದಿವ್ಯ ವ್ಯಕ್ತಿಯು ಪ್ರೀತಿ ಸಹಾನುಭೂತಿಯಿಂದ ಕೂಡಿದವನಾಗಿ ತಮ್ಮ ಮುಂದೆ ನಿಂತಿರುವುದೊಂದೇ ಅವರ ಗಮನಕ್ಕೆ ಬಂತು. ಒಳಗಡೆ ಆಗಿರತಕ್ಕಂಥ ಬದಲಾವಣೆ ನೋಡಿ ಭಕ್ತರಲ್ಲಿ. ತಮ್ಮ ಕಷ್ಟವನ್ನು ನೀಗಿಸುವುದಕ್ಕಾಗಿ ಅಪಾರ ಕರುಣೆಯಿಂದ ತಾಯಿಯು ತನ್ನ ಮಕ್ಕಳನ್ನು ಮಡಿಲಿನಲ್ಲಿ ಎತ್ತುಕೊಳ್ಳುವಂತೆ ತಮ್ಮನ್ನು ರಕ್ಷಿಸಲು ಬಂದಿರುವರು ಎಂಬುದೊಂದೇ ವಿಚಾರ ಅವರ ಮನಸ್ಸಿನಲ್ಲಿತ್ತು. ಅವರೆಲ್ಲರೂ ಅವರ ಪಾದಕ್ಕೆ ಎರಿಗಿ ಅವರ ಪಾದ ಧೂಳಿಯನ್ನು ಸ್ವೀಕರಿಸುತ್ತಾ ಜಯ ರಾಮಕೃಷ್ಣ ಎಂದು ಘೋಷಿಸತೊಡಗಿದರು. ಬೆಂಗಾಲಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿಯ ಒಂದು ನಮಸ್ಕಾರ ಇದೆ. ನಾವೆಲ್ಲ ಏನು ಮಾಡ್ತೀನಿ, ನಮಸ್ಕಾರ ಮಾಡಿಬಿಡ್ತೇವೆ ಅಲ್ವಾ. ನಮಸ್ಕಾರ ಮಾಡಿ ಪಾದ ಮುತ್ತಕ್ಕೆ ಹೋಗಲ್ಲ, ಎಲ್ಲೋ ಎಲ್ಲ ಅಪರೂಪಕ್ಕೆ ಪಾದ ಮುಟ್ಬಿಡ್ತೇವೆ. ನೀವು ನಾರ್ತ್ ಇಂಡಿಯಾಕ್ಕೆ ಹೋದರೆ ಅವರು ಪಾದದ ಮುಟ್ಟಲ್ಲ, ಅರ್ಧ ಬಗ್ಬಿಟ್ಟು ಎಡಕೈಲಿ ಹಿಂಗೆ ಮಾಡಿಬಿಡ್ತಾರೆ. ಆದರೆ ಬೆಂಗಾಲಲ್ಲಿ ಎಷ್ಟು ಶ್ರದ್ಧೆ ಭಕ್ತಿ ಇದೆ ಅಂತಂದರೆ ಪಾದ ಮುಟ್ಟೋದು ಅಲ್ಲ, ಪಾದದ ಧೂಳಿಯನ್ನು ತಗೊಂಡು ತಲೆ ಮೇಲೆ ಹಾಕ್ಕೊತಾರೆ. ಪಾದ ಧೂಳಿಯನ್ನು ಸ್ವೀಕರಿಸಿದರು ಅಂತ ಹೇಳಿದೆ. ನನಗೆ ಯಾರೋ ಕೇಳಿದ್ರು ಮೊನ್ನೆ ರೀಸೆಂಟ್ಲಿ, ಅದು ಸ್ವಾಮೀಜಿ ಅದೇನು ಪಾದ ಧೂಳಿ ಸ್ವೀಕರಿಸುವಂಥಲ್ಲಿ ಏನದು ಅಂತ. ನಾನು ಅದು ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲಿ ಬೆಂಗಾಲಲ್ಲಿ ಈ ರೀತಿ ಅಂಥ ಶ್ರದ್ಧೆ, ಎಷ್ಟು ವಿಶ್ವಾಸ ಅವರಲ್ಲಿರ್ತಕ್ಕಂಥದ್ದು. ಪಾದ ಧೂಳಿ ಅಂತ ತಗೊಂಡು ಅವರು ತಲೆ ಮೇಲೆ ಹಾಕ್ಕೊತಾರೆ, ಅಷ್ಟು ಶ್ರದ್ಧೆ ಇದೆ ಅವರಿಗೆ. ಇನ್ನೊಂದು ಸಣ್ಣದು ಹೇಳಿದ ಜೊತೆಗೆ ಸೇರಿಸಿಬಿಡ್ತೀನಿ, ತಾಯಿ ಮೇಲೆ ಎಷ್ಟು ಗೌರವ ಇದೆ ಗೊತ್ತಾ. ನನಗೆ ಅಲ್ಲಿ ಟ್ರೈನಿಂಗ್ ಸೆಂಟರ್ ಇರುವಾಗ ಹೇಳ್ತಾ ಇದ್ದರು, ಮುಂದೆ ಮಕ್ಕಳು ಬೆಳಗ್ಗೆ ಎದ್ದು ಹಾಗೆ ಕಾಲ ಮಡಿಕೆ ಯೂಸ್ ಮಾಡ್ತಾರೆ, ಸಣ್ಣ ಮಡಿಕೆಯಲ್ಲಿ ನೀರು ತೊಗೊಳ್ಬೇಕಂತೆ. ಆಯಿತಾ, ಮುಖ ಎಲ್ಲ ತೊಳೆದೆಲ್ಲ ಆದಮೇಲೆ ತಾಯಿ ತನ್ನ ಹೆಬ್ಬೆರಳನ್ನು ಆ ನೀರಿನಲ್ಲಿ ಮುಟ್ಟಿಸ್ತಾಳೆ, ಅದನ್ನು ತೀರ್ಥವಾಗಿ ಕುಡಿತಾರೆ ಮಕ್ಕಳು. ನೆನ್ಪಿಟ್ಕೊಳ್ಳಿ, ತಾಯಿಗೆಂತ ಗೌರವ ಕೊಡ್ತಾರೆ. ಅದಕ್ಕಾಗಿ ಬೆಂಗಾಲಲ್ಲಿ ಇಂಥ ಮಹಾತ್ಮರು ಅವತಾರ ಪುರುಷರು ತಾಳಿದ ಯಾಕೆ ಅಂತೇಳಿ ಅಂತಂದರೆ ತಾಯಿಗೆ ಕೊಡ್ತಕ್ಕಂಥ ಗೌರವದಿಂದ. ಏನೇ ಹೌ, ಈಗ ಅವರು ಬಂದು ಅವರಿಗೆ ಸ್ವೀಕರ್ ಜಯರಾಮಕೃಷ್ಣ ಅಂತ ಘೋಷಿಸಿದ್ರು. ರಾಮಕೃಷ್ಣ ಹೀಗೆ ಅವರು ನಮಸ್ಕರಿಸುತ್ತಿದ್ದಂತೆ ಶ್ರೀರಾಮಕೃಷ್ಣನ ಕರುಣಾಸಾಗರವು ತನ್ನ ತೀರವನ್ನು ಮೀರಿ ಉಕ್ಕಿ ಹರಿಯತೊಡಗಿತು. ಕರುಣೆಯ ಮೂರ್ತಿಯೇ ಮುಂದೆ ನಿಂತಾಗ ಆಯಿತು. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿರುವಾಗ ಕರುಣಾವಶವರಾಗಿ ವೈಯಕ್ತಿಕವಾಗಿ ಕೆಲವರು ಭಕ್ತರನ್ನು ತಮ್ಮ ಶಕ್ತಿಯುತ ಸ್ಪರ್ಶದ ಮೂಲಕ ಆಶೀರ್ವದಿಸುವುದನ್ನು ನಾವು ನೋಡಿದ್ದೇವೆ. ಶಾರದಾಂಜಿ ಹೇಳ್ತಾ ಇರೋದು ಸ್ಪರ್ಶ ಮಾಡ್ತಾ ಇದ್ರು. ನರೇಂದ್ರನಾಥ್ ಸ್ಪರ್ಶ ಮಾಡಿದ ನೆನಪಿದೆಯಲ್ಲ. ಶ್ರೀರಾಮಕೃಷ್ಣ ಹೇಗೆಲ್ಲ ತಮ್ಮ ಶಕ್ತಿಯನ್ನು ತಮ್ಮ ಶಿಷ್ಯರಿಗೆ ದಾನ ಮಾಡ್ತಾ ಇದ್ರು ಅಂತಂದರೆ ನಿಮಗೆ ವಿಚಿತ್ರ, ನಿಮಗೆ ಭಾಳ ವಿಚಿತ್ರ. ಒಬ್ಬ ಯುವಕ ಬರ್ತಾನೆ, ಅವನು ಒಳ್ಳೆ ಪೈಲ್ವಾನ್ ಕುಸ್ತಿ ಮಾಡೋದು. ಅವ್ರನ್ನ ಅವ್ನು ಮೊದಲನೇ ಭೇಟಿಲಿ ಕೇಳ್ತಾನೆ, ನನ್ನ ಜೊತೆ ಕುಸ್ತಿ ಮಾಡ್ತೀಯ ಅಂತ. ಶ್ರೀರಾಮಕೃಷ್ಣರು ಅದೇ ಹೇಗಿರ್ತಾರೆ, ಹೀಗಿದಲ್ಲ ಅವನು ಒಳ್ಳೆ ಯುವಕ.
ಆಗಲಿ ಅಂತ ಶ್ರೀರಾಮಕೃಷ್ಣ ಹಿಡ್ಕೊಡ್ತಾರೆ ಆಯ್ತಾ. ಹಿಡ್ಕೊಂಡು ಶ್ರೀರಾಮಕೃಷ್ಣ ಅವನು ಅಲ್ಲಿ ಗೋಡೆ ಹತ್ತ ತೊಗೊಂಡೋಗ್ಬಿಡ್ತಾರೆ ಅಷ್ಟೇ. ಬಟ್ ಅವನಿಗೂ ಅವನಿಗೆ ಏನಾಯಿತು ಅಂದರೆ ಒಂದು ಶಾಕ್ ಹೊಡೆದಾಗಾಯ್ತು ಒಳಗಡೆ. ಶ್ರೀರಾಮಕೃಷ್ಣರ ಕೊನೆಗೆ ಅವ್ರು ಸನ್ಯಾಸಿ ಆದರು ಗೊತ್ತಾಯ್ತಲ್ಲ, ನಿರಂಜನಾನಂದಿ ಅಲ್ಲ, ನಿರಂಜನಾನಂದಿ ಸ್ವಾಮೀಜಿ ಅಲ್ಲ, ವಿಜ್ಞಾನಂಜಿ, ಹಾಂ ವಿಜ್ಞಾನಂಜಿ, ವಿಜ್ಞಾನಂಜಿ, ವಿಜ್ಞಾನಂಜಿ ರಾಮಕೃಷ್ಣ ಮಿಷನ್ನಿನ ಮೂರನೇ ನಾಲ್ಕನೇ ಪ್ರೆಸಿಡೆಂಟು, ನಾಲ್ಕನೇ ಪ್ರೆಸಿಡೆಂಟು. ಏನಾಯಿತು ಗೊತ್ತಾ ಅವರು, ಹಾಗೆ ಶ್ರೀರಾಮಕೃಷ್ಣ ಯಾವ ರೀತಿಯಲ್ಲಿ ಅಂತ ಹೇಳಕ್ಕಾಗಲ್ಲ, ಅದು ತಮ್ಮದೇ ಆದ ರೀತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಟ್ಟು ಅವರಲ್ಲಿ ಸುಪ್ತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಂಸ್ಕಾರವನ್ನು ಉದ್ದೀಪನೆ ಕೊಡಿಸ್ತಾ ಇದ್ದರು ಶ್ರೀರಾಮಕೃಷ್ಣರು. ಅದನ್ನು ನೋಡಿದ್ದೀವಿ ನಾವು ಅನೇಕ ಕಡೆ ನೋಡಿದ್ದೀವಿ ಅಲ್ಲ, ನೋಡಿದ್ದೀವಿ. ಹಾಗೆ ಇದು ಇದು ಹೆಚ್ಚು ಕಡಿಮೆ ದೈನಂದಿನ ಘಟನೆಯಾಗಿ ಹೋಗಿತ್ತು, ಆಲ್ಮೋಸ್ಟ್ ಎವ್ರಿ ಡೇ ಯುನೋ ಅಕ್ಕರೆನ್ಸಸ್ ಇದು ಹೋಗಿತ್ತು. ಆದರೆ ಇಂದು ಅಲ್ಲಿ ನಡೆದ ಪ್ರತಿಯೊಬ್ಬ ಭಕ್ತರನ್ನೂ ದಿವ್ಯ ಭಾವದಿಂದ ಸ್ಪರ್ಶಿತ ತೊಡಗಿದರು. ಮೊದಲಿರುವ ಯಾರೆಲ್ಲ ನಮಸ್ಕಾರ ಮಾಡಿದ್ರೋ ಅವರಿಗೆ ಸ್ಪರ್ಶ ಮಾಡೋಕ್ಕೆ ಆರಂಭ ಮಾಡಿದರು. ಭಕ್ತರ ಆನಂದಕ್ಕೆ ಪಾರವೇ ಇರಲಿಲ್ಲ. ಶ್ರೀರಾಮಕೃಷ್ಣರು ತಮ್ಮ ದೈವತ್ವವನ್ನು ಇನ್ನೂ ಯಾರಿಂದಲೂ ಮರೆಯಲಾಚುವುದಿಲ್ಲ ಎಂದು ಭಕ್ತರು ಭಾವಿಸಿದರು. ಅವರಿಗೆ ತಮ್ಮ ದೋಷಗಳ ಮತ್ತು ದೌರ್ಬಲ್ಯಗಳ ಅರಿವಿತ್ತು. ಯಾರೆಲ್ಲ ಸ್ಪರ್ಶ ಮಾಡಿದ್ರಲ್ಲ, ನಾವು ಹೋಗಿ ನಮಸ್ಕಾರ ಮಾಡಿದ್ರಲ್ಲ, ಅವರಿಗೆಲ್ಲ ಗೊತ್ತಿತ್ತು ನಮಗೆ ಲಿಮಿಟೇಷನ್ಸ್ ಏನಿದೆ, ನಾನೇನೆಲ್ಲ ತಪ್ಪು ಮಾಡಿದ್ದೆ, ಅದೆಲ್ಲ ಅವ್ರಿಗೆ ಗೊತ್ತಿತ್ತು. ಆದರೆ ಪಾಪಿಗಳು ತಾಪಿಗಳು ಎಲ್ಲರೂ ಅವರ ಶರಣಾಶ್ರಯವನ್ನು ಪಡೆದು ಅಭಯದಾನವನ್ನು ಹೊಂದುತ್ತಾರೆ ಎಂಬುದರಲ್ಲಿ ಭಕ್ತರಿಗೆ ಸ್ವಲ್ಪವೂ ಸಂದೇಹವಿರಲಿಲ್ಲ. ಕೆಲವರು ಈ ಘಟನೆಯಿಂದ ದಿಗ್ಭ್ರಮೆಗೊಂಡು ಮಂತ್ರಮುಗ್ಧರಾಗಿ ಶ್ರೀರಾಮಕೃಷ್ಣನನ್ನೇ ದಿಷ್ಟಿಸಿ ನೋಡುತ್ತಾ ನಿಂತುಬಿಟ್ಟರು. ಮತ್ತೆ ಕೆಲವರು ಮನೆಯಲ್ಲಿದ್ದವರನ್ನೆಲ್ಲ ಗಟ್ಟಿಯಾಗಿ ಕೂಗಿ ಕರೆದು ಶ್ರೀರಾಮಕೃಷ್ಣರ ಆಶೀರ್ವಾದವನ್ನು ಪಡೆಯುವಿರಿ ಅಂದು ಹೇಳತೊಡಗಿದರು. ಬನ್ನಿ 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 ಅಂತ ಜೋರಾಗಿ ಕೂಕೊಂಡ್ರು. ಶ್ರೀರಾಮಕೃಷ್ಣರ ವಿಶೇಷತೆ ಅಂದರೆ ಅವ್ರು ಹೇಳ್ತಾರೆ, ಭಕ್ತ ಗೃಹಸ್ಥ ಭಕ್ತರೆಲ್ಲ ಇಲ್ಲಿದ್ದರು, ಶ್ರೀರಾಮಕೃಷ್ಣ ಸನ್ಯಾಸ ಶಿಷ್ಯರೆಲ್ಲರೂ ಮೇಲುಗಡೆ ಅಲ್ಲಿ ಮೇಲೆ ಕೊಠಡಿಯನ್ನು ಕ್ಲೀನ್ ಮಾಡೋದ್ರಲ್ಲಿದ್ದರು ಅದನ್ನು ಹೇಳ್ತಾರೆ. ಇನ್ನು ಕೆಲವರು ಹೂಗಳನ್ನು ತಂದು ಮಂತ್ರಪೂರ್ವಕವಾಗಿ ಶ್ರೀರಾಮಕೃಷ್ಣನನ್ನು ಪೂಜಿಸತೊಡಗಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಶ್ರೀರಾಮಕೃಷ್ಣ ಸಮಾಧಿಯು ಸಮಾಪ್ತಿಗೊಂಡಿತು ಮತ್ತು ಭಕ್ತರು ಕೂಡ ಸಾಮಾನ್ಯ ಸ್ಥಿತಿಗೆ ಬಂದರು. ಅಲ್ಲಿಗೆ ತಮ್ಮ ಓಡಾಟವನ್ನು ನಿಲ್ಲಿಸಿ ಶ್ರೀರಾಮಕೃಷ್ಣರು ತಮ್ಮ ಕೊಠಡಿಗೆ ಹೋಗಿ ಕುಳಿತರು. ಇದು ಆದ ಘಟನೆಯನ್ನು ವಿವರಿಸಿದರು. ಘಟನೆಯಿಂದ ಆದ ಏನೆಲ್ಲ ಪ್ರಭಾವ ಉಂಟಾಯಿತು, ಬದಲಾವಣೆ ಉಂಟಾಯಿತು ಭಕ್ತರಲ್ಲಿ ಅನ್ನೋದನ್ನು ಮುಂದೆ ವಿವರಿಸ್ತಾರೆ. ಇದನ್ನು ಶ್ರೀರಾಮಕೃಷ್ಣರ ಆತ್ಮ ಪ್ರಕಾಶ ಅಂತ ಹೇಳಿ ಟೈಟಲ್ ಕೊಟ್ಟಿದ್ದಾರೆ. ಏನಾಯಿತು ಅಂತ ರಾಮಚಂದ್ರನೆ ಮುಂತಾದ ಕೆಲವು ಭಕ್ತರು ಅಂದಿನ ಆ ಘಟನೆಯ ಸಂಬಂಧವಾಗಿ ಶ್ರೀರಾಮಕೃಷ್ಣರು ಅಂದು ಕಲ್ಪತರುವಾದರೆಂದು ಹೇಳಿದರು. ಆದರೆ ಇದನ್ನು ಶ್ರೀರಾಮಕೃಷ್ಣರ ಆತ್ಮಪ್ರಕಾಶ ಅಥವಾ ತಮ್ಮ ಸ್ವರೂಪವನ್ನು ತಿಳಿಸುವುದರ ಮೂಲಕ ಭಕ್ತರಿಗೆ ಅಭಯದಾನ ಮಾಡಿದರು ಎಂದು ಹೇಳುವುದು ನಮಗೆ ಉಚಿತವೆಂದು ತೋರುತ್ತದೆ. ಕಲ್ಪತರು ಕೇಳಿದ್ದನ್ನೆಲ್ಲ ಒಳ್ಳೆಯದನ್ನಾಗಲಿ ಕೆಟ್ಟದಾಗಲಿ ಕೊಟ್ಟು ಬಿಡುತ್ತದೆ. ನಿಮ್ಗೆ ಗೊತ್ತಿದ್ದಲ್ಲ, ಮೊನ್ನೆ ಕತೆ ಹೇಳಿದ್ನಲ್ಲ ಅಲ್ವಾ, ಒಂದು ಕಡೆ ಮರ ಕೂತಿದ್ದ, ಶಕೆ ಆಗಿತ್ತು, ಹುಲಿ ಬಂತಿತ್ತು ಕೊನೆಗೆ ಅಲ್ಲ. ಕಲ್ಪತರದ ಪ್ರಾಬ್ಲಮ್ ಇದು, ಕೇಳಿದ್ದೆಲ್ಲ ಕೊಟ್ಬಿಡುತ್ತೆ. ಆದರೆ ಶ್ರೀರಾಮಕೃಷ್ಣರು ಹಾಗೆ ಮಾಡಲಿಲ್ಲ. ಈ ಘಟನೆಯ ಮೂಲಕ ಅವರು ತಮ್ಮ ದೈವತ್ವವನ್ನು ತೋರ್ಪಡಿಸಿದರು ಮತ್ತು ತಮ್ಮ ಅಭಯದಾನ ಸಾಮರ್ಥ್ಯವನ್ನು ವ್ಯಕ್ತಪಡಿಸಿದರು. ಅದು ಏನೇ ಇರಲಿ, ಅಂದು ಶ್ರೀರಾಮಕೃಷ್ಣರ ಕೃಪೆಗೆ ಪಾತ್ರರಾದವರ ಪೈಕಿ ಹಾರಾಣ ಚಂದ್ರದಾಸನ ಬಗ್ಗೆ ಪ್ರಸ್ತಾಪಿಸುವುದು ಉಚಿತ. ಅದು ಕೆಲವರಿಗೆ ಆದ ಅನುಭವದ ಬಗ್ಗೆ ಹೇಳ್ಕೊಂಡಿದ್ದಾರೆ ಏನೆಲ್ಲ ಅಂತ ಹೇಳ್ತಾರೆ ನೋಡಿ. ಏಕೆಂದರೆ ಅವನು ಶ್ರೀರಾಮಕೃಷ್ಣರಿಗೆ ನಮಸ್ಕರಿಸಿದ ಕೂಡಲೇ ಅವರು ತಮ್ಮ ಪಾದಪದ್ಮವನ್ನು ಅವನ ತಲೆಯ ಮೇಲಿಟ್ಟರು. ಬಹಳ ಅಪರೂಪಕ್ಕೆ
ತಮ್ಮ ಅನುಗ್ರಹವನ್ನು ಈ ರೀತಿ ತೋರಿಸುತ್ತಿದ್ದರು ಶ್ರೀರಾಮಕೃಷ್ಣರು. ನಾನು ಹೇಳಿದ್ದಲ್ಲ ವಿವಿಧ ರೀತಿಯಲ್ಲಿ ರಾಮಲಾಲ್ ಚಟ್ಟೋಪಾಧ್ಯಾಯನು ಅಂದು ಆ ಸಂದರ್ಭದಲ್ಲಿ ಇದ್ದು ಶ್ರೀರಾಮಕೃಷ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದನು. ಇದರ ಬಗ್ಗೆ ಅವನು ವಿಚಾರಿಸಿದಾಗ ಅವನು ಹೇಳಿದ, ನಾನು ಮೊದಲು ಧ್ಯಾನದ ಸಮಯದಲ್ಲಿ ನನ್ನ ಇಷ್ಟ ದೇವತೆಯ ಪುಣ್ಯ ರೂಪವನ್ನು ಆಂಶಿಕವಾಗಿ ಮಾತ್ರ ನೋಡ್ತಾ ಇದ್ದೆ, ಸ್ವಲ್ಪ ಪಾದಪದ್ಮವನ್ನು ನೋಡಿದರೆ ಮುಖ ಕಾಣ್ತಾ ಇರಲ್ಲ. ನಿಮಗೆಲ್ಲ ಆಗುತ್ತಲ್ಲ, ನಮಗೆಲ್ಲ ಆಗುತ್ತಲ್ಲ, ಆರಂಭದಲ್ಲಿ ಇದಾಗೆ ಆಗುತ್ತೆ. ಮತ್ತೆ ತಲೆಯಿಂದ ಸೊಂಟದವರೆಗೆ ಕಂಡರೆ ಪುಣ್ಯಪಾದ ಕಾಣಿಸುತ್ತಿರಲಿಲ್ಲ. ಮತ್ತೆ ಏನು ನೋಡುತ್ತಿದ್ದನೋ ಅದು ಜೀವಂತವಾಗಿ ಕಾಣಿಸುತ್ತಿರಲಿಲ್ಲ. ಆದರೆ ಅಂದು ಶ್ರೀರಾಮಕೃಷ್ಣರು ನನ್ನನ್ನು ಸ್ಪರ್ಶಿಸಿದ ಕೂಡಲೇ ಇಷ್ಟ ದೇವತೆಯ ಪೂರ್ಣ ರೂಪವು ಜೀವಂತವಾಗಿ ಕಾಂತಿಮಯವಾಗಿ ಮತ್ತು ಅನುಗ್ರಹಪೂರ್ಣವಾಗಿ ನನ್ನ ಹೃದಯ ಕಮಲದಲ್ಲಿ ಕಾಣಿಸಿಕೊಂಡಿತು. ಧ್ಯಾನ ಅಂದರೆ ಗೊತ್ತಾಯ್ತಲ್ಲ, ಈಗ ಧ್ಯಾನ ಅಂದರೆ ಗೊತ್ತಾಯ್ತಲ್ಲ ಏನು ಅಂತ, ಧ್ಯಾನದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋಯ್ತು ನೋಡಿ ಅಲ್ವಾ. ಇಮ್ಯಾಜಿನೇಷನ್ ಅಲ್ಲ, ರಿಯಲ್ ಆಗಿ ಚೈತನ್ಯಪೂರ್ಣವಾಗಿರ್ತಕ್ಕಂಥ ಆ ಇಷ್ಟ ದೇವತೆಯ ನಗು ನಗ್ತಾ ಇರ್ತಕ್ಕಂಥ ಇಷ್ಟ ದೇವತೆಯ ಪೂರ್ಣವಾಗಿರ್ತಕ್ಕಂಥ ಸಾನ್ನಿಧ್ಯದ ಅನುಭವ ಆಗತ್ತೆ. ಇದಕ್ಕೆ ನೀವೇನು ಬೇಕಾದ್ರೆ ಕರೀರಿ, ಇಷ್ಟ ದೇವತಾ ದರ್ಶನ ಅಂತ ಕರೀತೀರಾ, ಕರೀರಿ. ಶ್ರೀರಾಮಕೃಷ್ಣ ಹೇಳಿದ್ನಲ್ಲ, ಸಂಸ್ಪರ್ಶ ಮಾತ್ರೇಣ ದೃಢಾಂ ಸಮಾಧಿ ಅಂತ ಹೇಳ್ತಾರೆ ಅಭಿದಾನ್ಜಿಯವರು ಶ್ರೀರಾಮಕೃಷ್ಣ ಬಗ್ಗೆ ಹೇಳ್ತಕ್ಕ, ಸಂಸ್ಪರ್ಶ ಮಾತ್ರೇಣ ದೃಢಾಂ ಸಮಾಧಿ, ಸ್ಪರ್ಶ ಮಾತ್ರದಿಂದ ಮನುಷ್ಯನನ್ನು ಸಮಾಧಿಯ ಸ್ಥಿತಿಗೆ ಏರಿಸುವ ಶಕ್ತಿ ಶ್ರೀರಾಮಕೃಷ್ಣರಲ್ಲಿತ್ತು. ನರೇಂದ್ರನಾಥ ಬಂದಾಗ ಮೊದಲ ಸತಿ ಎಲ್ಲ ಸ್ಪರ್ಶ ಮಾಡಿದ್ದಾಗ ಓ ಪ್ರಪಂಚಲ ಹೊರ ಅಂತ ತಿರುಗ ಹೋಗಿ ಅನಂತತೆಯಲ್ಲಿ ಮುಳುಗಿ ಹೋಗ್ತಾ ಇತ್ತು ಅಲ್ವಾ. ಇನ್ನೂ ಅನೇಕರಿಗೆ ಅನೇಕ ಟ್ರೆಂಡ್ಗಳು ರೆಕಾರ್ಡ್ ಆಗಿದೆ, ಇನ್ನೂ ಅನೇಕರು ರೆಕಾರ್ಡ್ ಆಗಿಲ್ಲ, ಕೆಲವು ಕಿವಿಯ ಬಾಯಿಯ ಮಾತಿಯಲ್ಲೇ ಉಳ್ಕೊಂಡಿದೆ. ಶ್ರೀರಾಮಕೃಷ್ಣರ ಆ ವಿಶಿಷ್ಟವಾಗಿರ್ತಕ್ಕಂಥ ಅನುಗ್ರಹದ ಬಗ್ಗೆ ನಾನು ಈಗಲೇ ಹೇಳಿದೆ, ಅದು ಎಲ್ಲೂ ಉಲ್ಲೇಖ ಆಗಿಲ್ಲ ಬೇರೆ ಶಾಸ್ತ್ರಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲ ಆಗಿಲ್ಲ. ನಮ್ಮಲ್ಲಿ ಇದೆ, ವೇದಾಂತದಲ್ಲಿದೆ, ಗುರು ಕಿವಿ ಅಲ್ಲಿ ಆ ಮಂತ್ರವನ್ನು ಹೇಳ್ತಾರೆ, ತತ್ವಮಸಿ ಅಂತ ಹೇಳಿದ ತಕ್ಷಣವೇ ಅವರಿಗೆ ಅನುಭವ ಆಗುತ್ತೆ, ಮನಸ್ಸು ಅನಂತ ಹೇಳಿದ್ರೆ ಮುಳುಗೋಗುತ್ತೆ ಅಂತ ಕೇಳಿದ್ದೇವೆ. ಶ್ರೀರಾಮಕೃಷ್ಣರು ಹಾಗೆ ಅವರು ಸ್ಪರ್ಶ ಮಾತ್ರದಿಂದ ಒಬ್ಬ ವ್ಯಕ್ತಿಯನ್ನು ಸಮಾಧಿಗೆ ಸ್ಥಿತಿಗೆ ಏರಿಸುವ ಒಂದು ಅದ್ಭುತ ಅವತಾರ ಪುರುಷನ ಶಕ್ತಿಯನ್ನು ಶ್ರೀರಾಮಕೃಷ್ಣರು ನೋಡ್ಬೋದು. ಹಾಗೆ ಇವರಲ್ಲಿ ಏನಾಯಿತು ಅಂತಂದರೆ, ಪೂರ್ಣವಾಗಿ ರಾಮಲಾಲ್ ಚಟ್ಟೋಪಾಧ್ಯಾಯ ಶ್ರೀರಾಮಕೃಷ್ಣನ ಅಣ್ಣನ ಮಗ ಅವರು ಆತ್ಮಪ್ರಕಾಶದ ಸಂದರ್ಭದಲ್ಲಿ ಇದ್ದವರು ಯಾರೆಲ್ಲ ಅಂತ ಇದು ವಿವರಿಸಿ ಹೇಳ್ತಾರೆ ನೋಡಿ. ಆ ದಿನ ಈ ಘಟನೆಯ ಸಂದರ್ಭದಲ್ಲಿ ಇದ್ದವರ ಪೈಕಿ ನಮಗೆ 9 or 10 ಜನರ ಹೆಸರು ನೆನಪಿದೆ. ಇದು ಬರ್ತಿದ್ದು ಸ್ವಲ್ಪ ಕಾಲ ನಂತರ 1918 ಸಮಯದಲ್ಲಿ ಇದನ್ನು ಬರೆದಿದೆ ಅಲ್ಲ, ಇದು ಈ ಪೋರ್ಷನ್ನು ನಂತರ ಬರೆದಿದ್ದಿದ್ದಂತ ಕಾಣ್ತಾ ಇದೆ. ಆದಮೇಲೆ 22-23 ಪೋರ್ಷನಲ್ಲಿ ಬರೆದಿದ್ದಾರೆ ಇದನ್ನು. ಇದಾಗಿದ್ದು ಘಟನೆ ಆಗಿದ್ದು 1886 ಸುಮಾರು ಒಂದು 25 ವರ್ಷಗಳ ನಂತರ ಬರೆದಿದ್ದಾರೆ. ಅವರಾರೆಂದರೆ ಗಿರೀಶ್, ರಾಮ್, ನವಗೋಪಾಲ್, ಹರ್ಮೋಹನ್, ವೈಕುಂಠ, ಕಿಶೋರಿ, ಹಾರಾಣ, ರಾಮ್ಲಾಲ್ ಮತ್ತು ಅಕ್ಷಯ. ಮಹೇಂದ್ರನಾಥ ಗುಪ್ತ ಎಂ, ರಾಮಕೃಷ್ಣ ವಚನವೇದದ ಕರ್ತೃ ಕೂಡ ಬಹುಶಃ ಇದ್ದರು. ಆದರೆ ಸನ್ಯಾಸಿ ಭಕ್ತರಾರು ಅಲ್ಲಿ ಇರದಿದ್ದದ್ದು ಆಶ್ಚರ್ಯದ ಸಂಗತಿ. ನರೇಂದ್ರ ಮತ್ತು ಇನ್ನೂ ಅನೇಕರು ಹಿಂದಿನ ರಾತ್ರಿ ಹಲವು ಗಂಟೆಗಳವರೆಗೆ ಸಾಧನೆಯಲ್ಲಿ ನಿರತರಾಗಿದ್ದರು. ರಾತ್ರಿ ಧ್ಯಾನದಲ್ಲಿ ನಿರತರಾಗಿದ್ದರು ಅವರು. ಹಾಗಾಗಿ
ಆದ್ದರಿಂದ ಅವರು ಬಳಲಿ ಮನೆಯಲ್ಲಿ ನಿದ್ರಿಸುತ್ತಿದ್ದರು. ಲಾಟು ಮತ್ತು ಶರತ್ ಎಚ್ಚರದಲ್ಲಿದ್ದರು ಮತ್ತು ಛಾವಣಿಯ ಮೇಲಿನಿಂದ ಏನು ನಡೀತಿದೆ ಎಂಬುದನ್ನು ನೋಡಿದರು, ದೂರದಿಂದ ನೋಡ್ತಾ ಇದ್ದರು. ಆದರೆ ಇಲ್ಲಿಗೆ ಬೇಕಂತಲೇ ಬರಲಿಲ್ಲ. ಏಕೆಂದರೆ ಶ್ರೀರಾಮಕೃಷ್ಣರು ಕೆಳಕ್ಕೆ ತೋಟಕ್ಕೆ ಬಂದ ಕೂಡಲೇ ಅವರ ಹಾಸಿಗೆ ಮುಂತಾದವನ್ನು ಬಿಸಿಲಿಗೆ ಹಾಕಿ ಕೊಠಡಿಯನ್ನು ಸ್ವಚ್ಛಗೊಳಿಸುತ್ತಿದ್ದರು. ಅದನ್ನು ಅವಕಾಶ ಇಲ್ಲ, ಯಾವಾಗ ಆಗಲ್ಲ. ಸೊ ಅವ್ರೇನು ಅವಕಾಶ ತಿಳ್ಕೊಂಬಿಟ್ಟು ಅವಕಾಶ ಉಪಯೋಗಿಸಿ ಶ್ರೀರಾಮಕೃಷ್ಣ ಕೆಳಗೆ ಬಂದಾಗ ಅವರ ಕೊಠಡಿಯನ್ನು ಕ್ಲೀನ್ ಮಾಡ್ತಾ ಇದ್ದರು. ತಮ್ಮ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದರೆ ಅನಂತರ ಶ್ರೀರಾಮಕೃಷ್ಣರೇ ಆಗಬಹುದೆಂದು ಅವರು ಅಲ್ಲಿಗೆ ಬರಲು ಮನಸ್ಸು ಮಾಡಲೇ ಇಲ್ಲ. ಶ್ರೀರಾಮಕೃಷ್ಣ ಇಚ್ಛೆಯಿಂದನೇ ಅವ್ರಿಗೆ ಬೇಕಾಗಿರಲಿಲ್ಲ, ಆಲ್ರೆಡಿ ಶ್ರೀರಾಮಕೃಷ್ಣ ಅವರಿಗೆ ಬೇಕಾದನ್ನೆಲ್ಲ ಕೊಟ್ಬಿಟ್ಟಿದ್ದರು. ಆಧ್ಯಾತ್ಮ ಅನುಭವಕ್ಕಾಗಿ ಬೇಡಿದ ವೈಕುಂಠನಾಥ, ವೈಕುಂಠನಾಥ ಸನ್ಯಾಲ ಅಂತ ಹೇಳಿದ್ದಾರೆ, ಅವರು ಒಂದು ಒಳ್ಳೆ ಭಜನೆಯೂ ಬಂದಿದ್ದಾರೆ. ವೈಕುಂಠನೇ ಮುಂತಾದ ಕೆಲವರು ಅಂದು ಅವರಿಗಾದ ಅನುಭವದ ಬಗ್ಗೆ ನಾವು ವಿಚಾರಿಸಿದ್ವಿ. ಅವನು ಕೇಳಿದ್ರು, ಏನು ಶಾರದಾಂಜಿ ಕೇಳಿದ್ರು, ಏನು ಅನು ಆಯಿತು ಅಂತ. ವೈಕುಂಠನು ನಮಗೆ ಹೇಳಿದುದನ್ನು ವಿವರಿಸಿ ಈ ವಿಷಯವನ್ನು ಸಮಾಪ್ತಿಗೊಳಿಸುತ್ತೇವೆ. ಶ್ರೀರಾಮಕೃಷ್ಣ ಅವನಿಗೆ ಉಪದೇಶವಿತ್ತು ಅವನ ಜೀವನವನ್ನು ರೂಪಿಸುವುದರ ಸಂಬಂಧವಾಗಿ ನಾವು ಮೊದಲೇ ಸ್ವಲ್ಪ ಮಟ್ಟಿಗೆ ವಿವರಿಸಿದೆ, ಬೇರೆ ಕಡೆ ಹೇಳಿದ್ದಾರೆ. ಶ್ರೀರಾಮಕೃಷ್ಣರು ಅವನಿಗೆ ಮಂತ್ರದೀಕ್ಷೆಯನ್ನು ಇತ್ತು ಅವನ ಜೀವನವನ್ನು ಆನಂದಮಯಗೊಳಿಸಿದ್ದರು. ಅಂದಿನಿಂದಲೂ ಅವನು ಸಾಧನೆಯಲ್ಲಿ ನಿರತನಾಗಿ ತನ್ನ ಇಷ್ಟದೇವತೆಯ ದರ್ಶನಕ್ಕಾಗಿ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದನು. ಶ್ರೀರಾಮಕೃಷ್ಣರ ಅನುಗ್ರಹವಿಲ್ಲದೆ ತನ್ನ ಪ್ರಯತ್ನ ಯಶಸ್ವಿಯಾಗುವುದಿಲ್ಲವೆಂದು ತಿಳಿದು ಆಗಾಗ ಅವರನ್ನು ಅದಕ್ಕಾಗಿ ಕಳಕಳಿಯಿಂದ ಪ್ರಾರ್ಥಿಸುತ್ತಿದ್ದ. ವಿಶೇಷವಾಗಿ ಶ್ರೀರಾಮಕೃಷ್ಣ ಕಾಲೇ ಶುರುವಾಗಿ ಕಲ್ಕತ್ತೆಗೆ ಮತ್ತು ಅನಂತರ ಕಾಶಿಪುರಕ್ಕೆ ಬಂದ ಮೇಲೆ 2-3 ಬಾರಿ ವೈಕುಂಠನು ತನ್ನ ಆಸೆಯನ್ನು ಪೂರ್ತಿಗೊಳಿಸಬೇಕೆಂದು ಶ್ರೀರಾಮಕೃಷ್ಣರನ್ನು ಅಂಗಲಾಚಿ ಬೇಡಿಕೊಳ್ಳುತ್ತಿಕೊಂಡಿದ್ದನು. ಶ್ರೀರಾಮಕೃಷ್ಣರು ಅನುಗ್ರಹದ ನಗೆ ಬೀರಿ ಅವನನ್ನು ಸಾಂತ್ವನಗೊಳಿಸಿದರು. ಸ್ವಲ್ಪ ಕಾಯಬಾರ್ದೇಕೆ, ಈ ದೇಹ ಸ್ವಲ್ಪ ಗುಣ ಆಗಲಿ, ಅನಂತರ ನಾನು ನಿನಗೆಲ್ಲವನ್ನೂ ಮಾಡುತ್ತೇನೆ. ಇನ್ನೂ ಹೇಳ್ತಾರೆ ಕೆಲಸ, ಇನ್ನೂ ಅವಳ ತಾಯಿ ಇಚ್ಛೆ ಯಾವಾಗ ಆಗುತ್ತಾಗುತ್ತೆ, ತಾಯಿ ಇಚ್ಛೆ ಯಾವಾಗತ್ತೋ ಅವಾಗುತ್ತೆ ಅಂತ ಹೇಳ್ತಾ ಇದೆ. ಶ್ರೀರಾಮಕೃಷ್ಣರ ಪಶ್ಚದಿಂದ ಅವನಿಗಾದ ಅನುಭವ ಅದ್ರ ಬಗ್ಗೆ ಹೇಳ್ತಾರೆ. ಈಗ ಅಂದಿನ ಆ ಸಂದರ್ಭದಲ್ಲಿ ವೈಕುಂಠನೂ ಇದ್ದನು. ಶ್ರೀರಾಮಕೃಷ್ಣರು ಅಂದು ಇಬ್ಬರು ಮೂವರು ಜನರನ್ನು ತಮ್ಮ ಅದ್ಭುತ ಸ್ಪಷ್ಟತೆಯ ಮೂಲಕ ಆಶೀರ್ವದಿಸಿದ ಮೇಲೆ ವೈಕುಂಠನು ಅವರ ಮುಂದೆ ಬಂದು ಭಕ್ತಿಪೂರ್ವಕವಾಗಿ ವಂದಿಸಿ, ಮಹಾಶಯರೇ ನನ್ನನ್ನು ಅನುಗ್ರಹಿಸಿ ಎಂದು ಕೇಳಿಕೊಂಡ. ಆದರೆ ನಿನಗೆಲ್ಲ ಕೊಟ್ಟಾಗಿದೆ ಎಂದರು ಶ್ರೀರಾಮಕೃಷ್ಣ. ಎಲ್ಲ ಕೊಟ್ಟಾಗೋಗಿದೆ. ವೈಕುಂಠನು ಹೇಳಿದ, ನೀವು ಹಾಗೆ ಹೇಳಿದ ಮೇಲೆ ಖಂಡಿತವಾಗಿಯೂ ಎಲ್ಲವನ್ನು ಕೊಟ್ಟಿರಲೇಬೇಕು, ಆದರೆ ಅದು ನನಗೆ ಅರ್ಥವಾಗುವಂತೆ ಮಾಡಿ ಅಂತ. ಭಾಳ ಬುದ್ಧಿವಂತ ಅಲ್ಲ, ಭಾಳ ಬುದ್ಧಿವಂತ. ಹಾಗೆಯೇ ಆಗಲಿ ಎಂದು ಹೇಳಿ ಶ್ರೀರಾಮಕೃಷ್ಣರು ಸಾಮಾನ್ಯ ರೀತಿಯಲ್ಲಿ ಅವನ ಎದೆಯನ್ನು ಸ್ಪರ್ಶಿಸಿದರು. ವೈಕುಂಠನು ಹೇಳ್ತಾನೆ, ಆದರೆ ಅದರ ಪರಿಣಾಮವಾಗಿ ನನ್ನ ಮನಸ್ಸಿನಲ್ಲಿ ದೊಡ್ಡ ಕ್ರಾಂತಿಯೇ ಎದ್ದಿತು. ನಾನು ಶ್ರೀರಾಮಕೃಷ್ಣರ ಕಾಂತಿಯುಕ್ತ ದಯಾಮಯ ಮೂರ್ತಿಯನ್ನು ಆಕಾಶದಲ್ಲಿ, ಮನೆಗಳಲ್ಲಿ, ಮರಗಿಡಗಳಲ್ಲಿ, ಮನುಷ್ಯರಲ್ಲಿ ಮತ್ತು ದೃಷ್ಟಿ ಹಾಯಿಸಿದ ಕಡೆಗಳಲ್ಲೆಲ್ಲ ನೋಡಿದೆನು. ಆ ಪರಮಾನಂದವನ್ನು ಭರಿಸುವುದು ಹೇಗೆಂಬುದು ನನಗೆ ಗೊತ್ತಾಗಲಿಲ್ಲ. ನೀವು ಛಾವಣಿಯ ಮೇಲೆ ಇರುವುದನ್ನು ಕಂಡು ಕೂಗಿ ಕರೆದೆ, ಅಲ್ಲಿವರಲ್ಲೆಲ್ಲ ಬನ್ನಿ ತಡ ಮಾಡಬೇಡಿ ಅಂತ. ಆ ಮಾನಸಿಕ ಭಾವ ಮತ್ತು ದರ್ಶನ ಕೆಲವು ದಿನಗಳವರೆಗೆ ಜಾಗೃತಾವಸ್ಥೆಯಲ್ಲಿಯೂ ಮುಂದುವರಿತು. ಎಲ್ಲ ವಸ್ತುಗಳಲ್ಲಿಯೂ ಶ್ರೀರಾಮಕೃಷ್ಣರ ಪುಣ್ಯ ಮೂರ್ತಿಯನ್ನು ಕಂಡು ನನಗೆ ಆಶ್ಚರ್ಯವಾಯಿತು ಮತ್ತು ಮುಗ್ಧನಾಗಿ ಹೋದೆ. ನಾನು ಎಲ್ಲಿ ಹೋದಿದ್ದರೂ, ಆಫೀಸಿಗೆ ಅಥವಾ ಬೇರೆ ಎಲ್ಲಾದರೂ ಏನಾದರೂ ಕೆಲಸಕ್ಕೆ ಹೋದರೂ ಅದು ಮುಂದುವರಿಯಿತು.
ಯುಕ್ತ ಸಿದ್ಧತೆ ಇಲ್ಲದೆ ಉಳಿಯೋದು ಆಧ್ಯಾತ್ಮಿಕ ಅನುಭವ. ಇದರಿಂದಾಗಿ ನನ್ನ ಕೆಲಸದಲ್ಲಿ ಸರಿಯಾಗಿ ತೊಡಗಿಸಿಕೊಳ್ಳಲಾಗಲಿಲ್ಲ. ಕೆಲಸಕ್ಕೆ ತೊಂದರೆ ಆಗುತ್ತದಲ್ಲ ಎಂದು ಆ ದರ್ಶನವನ್ನು ಮರೆಯಲು ಪ್ರಯತ್ನಿಸಿದೆ. ಇದು ಅವಸ್ಥೆ ಆಯ್ತಲ್ಲ, ಎಲ್ಲಿ ನೋಡಿದ್ರು ರಾಮಕೃಷ್ಣ ಕಾಣ್ತಾ ಇದ್ದಾರೆ ಅಲ್ವಾ, ಆಫೀಸ್ ಕೆಲಸ ಮಾಡಬೇಕಲ್ಲ. ಆದರೆ ಸಾಧ್ಯವಾಗಲಿಲ್ಲ. ಅರ್ಜುನನು ಭಗವಂತನ ವಿಶ್ವರೂಪವನ್ನು ನೋಡಿ ಭಯಪಟ್ಟು ಅದನ್ನು ಹಿಂದೆಗೆತ್ತುಕೊಳ್ಳಬೇಕೆಂದು ಪ್ರಾರ್ಥಿಸಿದ ಏಕೆಂದು ಆಗ ನನಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಯಿತು. ಹಾಗೆ ಆಗಿದಲ್ಲ, ಭಯೇನ ಪವ್ಯತಿ ತಮ್ಮನೋಮೇ ಅಂತ ಹೇಳ್ತಲ್ಲ, ಇದು ಬೇಡ ನನ್ನ ಅದೆಲ್ಲ ಪುನಃ ನಿನ್ನ ನಾಲ್ಕು ಚತುರ್ಭುಜದ ರೂಪವನ್ನೇ ತೋರಿಸು ಭಗವಂತ, ಇದು ಬೇಡ 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 ಅಂತ ಹೇಳಿಬಿಟ್ಟ ಕೃಷ್ಣ ಅಲ್ವಾ. ಹಾಗೆ ಅರ್ಥವಾಯಿತು, ಜೀವನ್ಮುಕ್ತರು ಯಾವಾಗಲೂ ಒಂದೇ ಉನ್ನತ ಸ್ಥಿತಿಯಲ್ಲಿ ಇರುತ್ತಾರೆ ಎಂದು ನಾನು ಶಾಸ್ತ್ರದಲ್ಲಿ ಓದಿರೋದನ್ನು ನೆನಪಿಗೆ ಬಂತು. ಅಂಥ ಉನ್ನತ ಸ್ಥಿತಿಯಲ್ಲಿರಬೇಕಾದರೆ ಮನಸ್ಸು ಆಸೆಗಳಿಂದ ಎಷ್ಟೊಂದು ಮುಕ್ತವಾಗಿರಬೇಕು ಎಂಬುದನ್ನು ನಾನಾಗ ಅರ್ಥ ಮಾಡಿಕೊಂಡೆ. ಏಕೆಂದರೆ ಕೆಲವೇ ದಿನಗಳಲ್ಲಿ ಆ ಒಂದು ಮಾನಸಿಕ ಸ್ಥಿತಿಯಲ್ಲಿರುವುದು ನನಗೆ ಕಷ್ಟ ಆಯಿತು. ಕೆಲವೇ ದಿವಸಗಳ ಈ ಸ್ಥಿತಿಯಲ್ಲಿರೋ ಕಷ್ಟ ಆಗೋಯಿತು ಅಲ್ವಾ. ಇನ್ನು ಆ ಮಹಾತ್ಮರು ಸದಾಕಾಲ ಆ ಸ್ಥಿತಿಯಲ್ಲಿ ಇದ್ದಾರೆ ಅಂದಾಗ ಅವರ ಮಾನಸಿಕ ಸ್ಥಿತಿ ಹೇಗಿರಬೇಕು ಯೋಚನೆ ಮಾಡಿ. ಅದಕ್ಕೆ ಹೇಳೋದು ತ್ಯಾಗ ಇರಬೇಕು ಅಂತ, ತ್ಯಾಗ ಇರಬೇಕು. ಅದಕ್ಕೆ ಸಾಧ್ಯ ನಾನು ಹುಚ್ಚನಾಗಿರುವನೆ ಎಂದು ಕೆಲವೊಮ್ಮೆ ಅನ್ನಿಸತೊಡಗಿತ್ತು. ಪ್ರಿಪ್ರೇಷನ್ ಇಲ್ಲದಿದ್ದರೆ ಇದೇ ಪ್ರಾಬ್ಲಮ್ ಆಗೋದು. ಆಗ ನಾನು ಶ್ರೀರಾಮಕೃಷ್ಣನು ಪ್ರಾರ್ಥಿಸಿದೆ, ಈ ಮಾನಸಿಕ ಸ್ಥಿತಿಯಲ್ಲಿ ನಾನಿರಲಾರೆ, ಇದು ಕೊನೆಗೊಳ್ಳುವಂತೆ ಮಾಡಿ. ಈಗ ಬಯಸುತ್ತೇನೆ ಮನುಷ್ಯನ ದುರ್ಬಲತೆಗೆ ಮತ್ತು ಮೂರ್ಖತೆಗೆ ಧಿಕ್ಕಾರ. ನಾನೇಕೆ ಹಾಗೆ ಪ್ರಾರ್ಥಿಸಿದೆ? ಅವರಲ್ಲಿದ್ದ ಶ್ರದ್ಧೆಯನ್ನು ನಾನೇಕೆ ದೃಢವಾಗಿ ಇಟ್ಟುಕೊಳ್ಳಲಿಲ್ಲ? ಅದರ ಆತ್ಯಂತಿಕ ಪರಿಣಾಮ ಏನಾಗುವುದೆಂದು ನಾನು ತಾಳ್ಮೆಯಿಂದ ಕಾಯಲೇ ಇಲ್ಲ. ನಾನು ಹುಚ್ಚನಾಗುತ್ತಿದ್ದಿರಬಹುದು ಅಥವಾ ದೇಹ ಬಿದ್ದು ಹೋಗುತ್ತಿರಬಹುದು, ಆದರೆ ನಾನು ಹಾಗೆ ಪ್ರಾರ್ಥಿಸಿದ್ದೇ ತಡ ನನ್ನ ಮನಸ್ಸಿನ ಸ್ಥಿತಿ ಮತ್ತು ದರ್ಶನ ಅಲ್ಲಿಗೆ ಕೊನೆಗೊಂಡಿತು. ಯಾವ ಅಸಾಧಾರಣ ವ್ಯಕ್ತಿಯಿಂದ ನಾನು ಅದನ್ನು ಪಡೆದಿದ್ದೆನೋ ಅವರೇ ಅದನ್ನು ಹಿಂತೆಗೆದುಕೊಂಡಿರೆಂದು ನನ್ನ ದೃಢ ನಂಬಿಕೆ. ಆದರೆ ನನ್ನ ಮೇಲೆ ದಯೆ ತೋರಿ ಅವರು ಸ್ವಲ್ಪಾಂಶವನ್ನು ನನ್ನನ್ನು ಉಳಿಸಿದರು, ಪೂರ್ತಿ ತೆಗಲಿಲ್ಲ, ಸ್ವಲ್ಪ. ಅದರ ಸಂಪೂರ್ಣ ನಿವಾರಣೆಗಾಗಿ ನಾನು ಪ್ರಾರ್ಥಿಸದೇ ಇದ್ದುದರಿಂದ ಇರಬೇಕು. ಪ್ರತಿದಿನ ಕೆಲವು ಬಾರಿ ಈ ದರ್ಶನ ಕಂಡು ನಾನು ಧನ್ಯನಾದೆ. ಶ್ರೀರಾಮಕೃಷ್ಣ ಅನುಗ್ರಹ ಮೂರ್ತಿ ದಿವ್ಯ ಭಾವದಿಂದ ಬೆಳಗುತ್ತಿತ್ತು. ಈ ಗೋಪಾಲರ್ಮ ಅವರಿಗೂ ಸಹ ಈ ಅನುಭವ, ಅವರಿಗೆ ಮೊದಲೇ ಕೃಷ್ಣನ ದರ್ಶನ ಆಗಿತ್ತು. ಕೃಷ್ಣನ ಮಗುವಿನ ಕೈಲಿ ಹಿಡ್ಕೊಂಬಂದು ಶ್ರೀರಾಮಕೃಷ್ಣ ಬರ್ತಾರೆ, ನೀವೇ ಕೇಳಿರ್ಬೇಕಲ್ವಾ. ಗೋಪಾಲರ್ಮ ಅದ್ಭುತವಾಗಿರ್ತಕ್ಕಂಥ ಜೀವನ, ನೀವು ಅದು ಘಟನೆ ಓದಲೇಬೇಕದು, ಶ್ರೀರಾಮಕೃಷ್ಣ ಜೀವನದಲ್ಲಿ ಬರುತ್ತೆ ಗೋಪಾಲರ್ಮ ಅಂತ. ಇದುವೇ ಬೆಳಿಗ್ಗೆ ಜಪ ಮಾಡ್ತಾ ಇರ್ತಾರೆ ಶ್ರೀರಾಮಕೃಷ್ಣ ದರ್ಶನ ಆದಮೇಲೆ, ಎಲ್ಲ ಅವ್ರನ್ನ ಮೊದಲು ಭೇಟಿ ಎಲ್ಲ ಆದಮೇಲೆ ಶ್ರೀರಾಮಕೃಷ್ಣ ಕೇಳ್ಕೊತಾರೆ, ನಂಗೆ ಏನಾದರೂ ಬರೋ ತಿಂಡಿ ತೊಗೊಂಬ ಅಂತ. ಎಂತಪ್ಪ ಸಾಧು, ಏನೇನೋ ಉಪದೇಶ ಕೇಳೋಕ್ಕೆ ಬಂದರೆ ಒಂದು ತಿಂಡಿ ತೊಗೊಂಬ ಅಂತ ಹೇಳ್ತಾರಲ್ಲ. ಒಂದು ದಿವಸ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ಉದಯಕ್ಕೆ ಬಂದು ಗಂಗಾ ನದಿಯಲ್ಲಿ ಮಾಡಿ ಅಲ್ಲಿ ಕೃಷ್ಣ ದೇವಸ್ಥಾನ ಪಕ್ಕದಲ್ಲಿ ಅವ್ರ ಕೊಠಡಿ, ಆ ಕೊಠಡಿ ನಾನು ನೋಡಿದೆ, ಬಿದ್ದೋಗ್ತಾ ಇತ್ತು. ಈಗ ಅಲ್ಲಿ ಏನೂ ಇಲ್ಲ, ಅಲ್ಲಿಗೆ ಹೋಗ್ರಿ, ನಾನು ನೋಡಿದ್ದೀನಿ ಆ ಕೊಠಡಿ. ಏನೇ ಅಲ್ಲಿಗೆ ಬಂದು ಕೂತ್ಕೊಂಡು ಬೆಳಗ್ಗೆ ಜಪ ಮಾಡ್ತಾಯಿದ್ಲು, ಇದು ಕೃಷ್ಣನ ಜಪ, ಕೃಷ್ಣನ ಭಕ್ತೆಯವಳು. ಇವಿಗೆ ಎಷ್ಟೋ ವರ್ಷಗಳ ಕಾಲ, 35 ವರ್ಷಗಳ ನಿರಂತರವಾಗಿ ಇದೇ ಕೆಲಸ. ಪಾಪ ವಿಧುವೆ ಅಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ಅವರ ಸ್ನೇಹಿತೆಯ ಅವರ ದೇವಸ್ಥಾನ ಅದು ಕೃಷ್ಣ ದೇವಸ್ಥಾನ.
ಅಲ್ಲಿ ಅಲ್ಲೇ ಅಲ್ಲೇ ಕೊಠಡಿಯಲ್ಲೇ ಕೂತ್ಕೊಂಡು ಜಪ ಮಾಡ್ತಾ ಇದ್ಲು ಪ್ರತಿ ದಿವಸ. ಅವತ್ತಿನ ದಿವಸ ಬೆಳಿಗ್ಗೆ ಏನಾಗಿದೆ ಅಂತಂದರೆ ಧ್ಯಾತ ಕಂಪ್ಲೀಟ್ ಜಪ ಮಾಡಿದೆ ಮುಳುಗಿರುವಾಗ ಯಾರೋ ಬಂದು ಅವ್ರನ್ನ ತೊಡೆಗೆ ಹತ್ರ ಬಂದು ಮುಟ್ಟಿದಾಗಾಯಿತು. ನೋಡ್ತಾರೆ ಕೃಷ್ಣ, ಬಾಲಕೃಷ್ಣ ಮಗು ಮೈ ಮೇಲೆ ಹತ್ತಾನೆ, ಬಿಡೋದಿಲ್ಲ, ಜಪ ಮಾಲೆ ಎಲ್ಲ ಕಿತ್ಕೊತಾನೆ. ಮಕ್ಕಳು ಚೇಷ್ಟೆ ಮಾಡೋದು ಗೊತ್ತಲ್ಲ ನಿಮಗೆ. ಹಾಗೆ ಆ ಮಗುನ ಎತ್ಕೊಂಡು ಓಡಿ ಬರ್ತಾಳೆ ದಕ್ಷಿಣೇಶ್ವರಕ್ಕೆ ಕಂಪ್ಲೀಟ್ಲಿ ಭಾವಪೂರ್ವಾಗಿ. ಆ ಘಟನೆಯನ್ನು ನೀವು ಕೇಳಿದ್ರೆ ಮೈಲ ಜುಮ್ ಅನ್ನತ್ತೆ. ಹಾಂ, ಬಂದ ತಕ್ಷಣ ಶ್ರೀರಾಮಕೃಷ್ಣ ಬಾಗಿಲ ನಿಂತ್ಕೊಂಡಿರ್ತಾರೆ. ಆ ಮಗು ಶ್ರೀರಾಮಕೃಷ್ಣ ಲೈಕೆ ಆಗತ್ತೆ, ಪುನಃ ವಾಪಸ್ ಬರುತ್ತೆ. ಕಂಪ್ಲೀಟ್ಲಿ ಪ್ರಪಂಚವೇ ಅವಳಿಗೆ ಇಲ್ಲವೇ ಇಲ್ಲ ಅಂತಾರ ನೋಡಿ ಈ ಘಟನೆ. ಆಮೇಲೆ ನಂತರ ಕೃಷ್ಣ ಸದಾಕಾಲ ಅವ್ರ ಜೊತೆ ಇರ್ತಾ ಇದ್ದ. ಈ ಘಟನೆಯನ್ನು ನಂತರ ಒಂದು ದಿವಸ ನರೇಂದ್ರ ಸ್ವಲ್ಪ ಇದನ್ನು ನಂಬ್ತಾ ಇರಲಿಲ್ವಲ್ಲ, ಅಂದರೆ ಇದಿತ್ತು ಈ ಮೂರ್ತಿ ಪೂಜೆ ಎಲ್ಲ ನಂಬ್ತಾ ಇದಿರಲಿಲ್ಲ, ವಿಶ್ವಾಸ ಇರಲಿಲ್ಲ ಅವಾಗಿನ. ಆಗ ನರೇಂದ್ರನಿಗೆ ಹೇಳ್ತಾರೆ, ಅಲ್ಲ ಅವಳಿಗೆ ಹೇಳ್ತಾರೆ ಗೋಪಾಲ ಮ್ಯಾಗ, ನೋಡ ನರೇಂದ್ರ ನಿನಗೆ ಆದ ಅನುಭವವನ್ನು ಹೇಳು ಅಂತ. ಅವಳು ವಿವರಿಸ್ತಾಳೆ, ಅವಳು ಗ್ರಾಮ್ಯ ಭಾಷೆ ಮುಗ್ಧವಾಗಿರ್ತಕ್ಕಂಥ. ನರೇಂದ್ರನ ಕಣ್ಣಲ್ಲಿ ಗಳಗಳ ನೀರು ಬರುತ್ತೆ. ಆಮೇಲೆ ಮದ್ಬಂದೆ ಕೇಳ್ತಾರೆ, ಮಗು ನಾನಷ್ಟು ಓದಿಲ್ಲ, ನಿನ್ನಷ್ಟು ಓದಿಲ್ಲ, ನಾನು ನೋಡಿದ್ದೆಲ್ಲ ಸತ್ಯನ ಅಂತ. ನರೇಂದ್ರ ಅಷ್ಟಾಗಿ ನಮಸ್ಕಾರ. ಅಣು ರೇಣು ತೃಣ ಕಾಷ್ಟ ಗೋವಿಂದ ಅಂತಲೇ ಹೇಳಿ ಪುರಂದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ನೀವು ಕೇಳಿರ್ಬಲ್ಲ. ಇದು ಆಧ್ಯಾತ್ಮಿಕ ಅನುಭವ, ಇದು ಇಮ್ಯಾಜಿನೇಷನ್ ಅಲ್ಲ. ಈ ಕಾಣ್ತಕ್ಕಂಥ ಪ್ರಪಂಚ ಇದೆಯಲ್ಲ, ಇದು ನಿಜವಾಗಲೂ ಸಹ ಚೈತನ್ಯದಲ್ಲೇ ಇದೆ, ಚೈತನ್ಯ ಪೂರ್ಣವಾಗಿದೆ. ಆದರೆ ನಮಗೆ ಹಾಗೆ ಕಾಣೋದಕ್ಕೆ ಆಗದ ಕಾರಣ ಏನು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಮಾನಸಿಕ ದೌರ್ಬಲ್ಯತೆ. ಅದು ಮಾಯಾ ಅಂತ ಕರೆದರು ಶಂಕರಾಚಾರ್ಯರು. ಈ ಮಾಯೆಯಿಂದ ಈ ಪ್ರಪಂಚ ಈ ಕಾಣುತ್ತೆ. ನಿಜವಾಗಲೂ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಜವಾಗಲೂ ಸರ್ವವ್ಯಾಪಿಯಾಗಿರ್ತಕ್ಕಂಥ ಆತ್ಮ ಚೈತನ್ಯ, ಪರಮಾತ್ಮ ಚೈತನ್ಯದಲ್ಲಿ ಇರ್ತಕ್ಕಂಥದ್ದು ಅದು, ಶಾಶ್ವತವಾಗಿರ್ತಕ್ಕಂಥದ್ದು. ನಾವೊಂದು ಕನಸಲ್ಲಿದ್ದೀವಿ, ಈಗ ನಿಜವಾಗ್ಲೂ ಸಮಯ ಕನಸಲ್ಲಿದ್ದೀವಾ? ಖಂಡಿತ ಇದೊಂದು ಕನಸು. ಈ ಕನಸಲ್ಲಿ ನೀವೆಲ್ಲ ಬಂದಿದ್ದೀರಾ? ಜನವರಿ 1 2023 ಅಲ್ವಾ ಬಂದಿದ್ದೀರಾ? ಭಜನೆ ಎಲ್ಲ ಕೇಳಿದ್ದೀರಾ? ಇಲ್ಲಿ ಬಂದು ಕೂತ್ಕೊಂಡು ಕೇಳಿದ್ದೀರಾ? ನೆನಪಿಟ್ಕೊಳ್ಳಿ, ವೇದಾಂತ ಹೇಳುತ್ತೆ ಇದೊಂದು ಕನಸು, ಇದೊಂದು ಕನಸು. ನಮ್ಗೆ ಹಂಗೆ ಅನಿಸೋದಿಲ್ಲಲ್ಲ ಸ್ವಾಮೀಜಿ ಅಂತ ನೀವು ಕೇಳಿದ್ರೆ, ಕನಸಿನಲ್ಲಿ ಎಲ್ಲಾದೊಂದು ಹುಲಿ ಬಂದಾಗ ಅದು ಕನಸು ಅಂತ ನಿಮ್ಗೆ ಅನಿಸತ್ತಾ? ಓಡ್ತಿರಲ್ಲ, ಓಡಿ ಓಡಿ ಓಡ್ತಿರಲ್ಲ ಹುಲಿ ಬದ್ದು ಅಲ್ವಾ? ಆ ಸ್ಥಿತಿಯಲ್ಲಿ ಇದು ಸತ್ಯ, ಈ ಸ್ಥಿತಿಯಲ್ಲಿ ಇದು ಸತ್ಯ. ಆದರೆ ಇದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಿತಿ ಇದೆ, ಆ ಸ್ಥಿತಿಯನ್ನು ವಿವರಿಸ್ತಾರೆ. ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅನ್ನುವ ಸ್ಥಿತಿ ಇದೆಯಲ್ಲ, ಅದು ಶಾಶ್ವತವಾಗಿರ್ತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಿತಿ. ಅದಕ್ಕಿಂತ ಉನ್ನತವಾದ ಇನ್ನೊಂದು ಸ್ಥಿತಿ ಇದೆ, ಅದು ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಆ ಸ್ಥಿತಿಯಲ್ಲಿ ಈ ಕಾಣುವ ಎಲ್ಲ ದ್ವಂದ್ವವೂ ಸಹ ಇಲ್ಲದೆ ನಿರಂತರವಾಗಿ ಆತ್ಮದ ಅನುಭವ ಆಗುತ್ತೆ, ಸರ್ವವ್ಯಾಪಿ ಆತ್ಮ ಅನುಭವ ಆಗುತ್ತೆ. ಅದನ್ನು ಸಮಾಧಿ ಅಂತ ಹೇಳ್ತಾರೆ, ನಿರ್ವಿಕ ಸಮಾಧಿ ಅಂತ ಹೇಳ್ತಾರೆ. ಅದು ಆತ್ಮದರ್ಶನ ಅಂತ ಹೇಳ್ತಾರೆ, ಬ್ರಹ್ಮದರ್ಶನ ಅಂತ ಹೇಳ್ತಾರೆ, ಅಥವಾ ವೇದಾಂತದಲ್ಲಿ ಅದಕ್ಕೆ ಏನು ಆತ್ಮನಲ್ಲಿ ಇರುವಿಕೆ ಅಂತ ಹೇಳ್ತಾರೆ. ಆ ಸ್ಥಿತಿಯಲ್ಲಿ ಈ ಪ್ರಪಂಚ ಇಲ್ಲ, ಏನಿದೆ ಅಂತ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ಬಟ್ ಆನಂದದ ಸ್ಥಿತಿ, ಚೈತನ್ಯದ ಸ್ಥಿತಿ, ರಿಯಾಲಿಟಿ, ಸತ್ಯದ ಒಂದು ಸ್ಥಿತಿ. ಅದನ್ನು ನಮ್ಮ ಧರ್ಮದಲ್ಲಿರ್ತಕ್ಕಂಥ ಅನೇಕ ಮಹಾತ್ಮರು ಪುಣ್ಯಾತ್ಮರು ಅದನ್ನು ಅನುಭವಿಸ್ ಮಾತ್ರ ಅಲ್ಲ, ಅದು ಆ ಸ್ಥಿತಿಗೆ ಏರಿದವರು ಮಾತ್ರ ಅಲ್ಲ, ಬೇರೆ ಧರ್ಮದವರು ಸಹ ಏರಿದ್ದ ರೆಕಾರ್ಡ್ ಇದೆ, ರೆಕಾರ್ಡ್ ಇದೆ. ಬೇರೆ ಧರ್ಮದಲ್ಲೂ ಸಹ ಅಂಥ ಮಹಾತ್ಮರು ಇದ್ದಾರೆ, ಅದೇನೇ ನಮ್ಮ ದೇಶದಲ್ಲಿ ಜಾಸ್ತಿ ಜನ ಇದ್ದಾರೆ.
ಈಗ ಜೀವನದ ಗುರಿ ಏನು ಅಂತಂದರೆ ಈ ರೀತಿಯಾದ ಸ್ಥಿತಿಗೆ ಏರುವುದು. ಆದರೆ ನೆನಪಿಟ್ಕೊಳ್ಳಿ, ಇಷ್ಟು ಶ್ರೀರಾಮಕೃಷ್ಣ ಶ್ರೀರಾಮಕೃಷ್ಣನಿಂದ ಅನುಗ್ರಹಿತರಾಗಿರ್ತಕ್ಕಂಥ ಈ ಭಕ್ತರೆಲ್ಲರೂ ಸಹ ಸಾಮಾನ್ಯ ವ್ಯಕ್ತಿಗಳಲ್ಲ, ಖಂಡಿತ ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ಹಿಂದೆ ಸಾಧನೆ ಮಾಡಿದ್ದಾರೆ. ಯಾವಾಗ? ಆ ಜನ್ಮದಲ್ಲಿರ್ಬೋದು, ಅದಕ್ಕೆ ಹಿಂದಿನ ಜನ್ಮದ ಸಾಧನೆ ಮಾಡಿರ್ಬೋದು. ಅದರ ಫಲವಾಗಿ ಅವರಿಗೆ ಇಂಥ ಸತ್ಪುರುಷರ ಸಾನ್ನಿಧ್ಯ ಸಿಕ್ತು, ಗುರುಗಳ ಸಾನ್ನಿಧ್ಯ ಸಿಕ್ತು. ಅವರು ಮಾತ್ರ ಪುಣ್ಯಾತ್ಮರ? ಖಂಡಿತ ಪುಣ್ಯಾತ್ಮರು, ಅವರು ಖಂಡಿತ ಪುಣ್ಯಾತ್ಮರು. ಎಲ್ಲರಿಗೂ ಸಿಕ್ಕಲ್ವಾ? ಸಿಕ್ಕತ್ತೆ, ಖಂಡಿತ ಇಲ್ಲ ಅಂತಲ್ಲ. ಸಾಧನ ಕರ್ಣ ಚಾಯಿಯೇ ಮಾನವ ಅಲ್ವಾ? ಸಾಧನೆ ಮಾಡಬೇಕು, ಸತ್ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ರೆ ಆ ಸ್ಥಿತಿಗೆ ಏರುವ, ಅನುಭವಿಸುವ ಒಂದು ಸಾಧ್ಯತೆ ಇದೆ. ಅದೇ ಒಂದು ಬ್ಯೂಟಿ. ನಮ್ಮ ಧರ್ಮದಲ್ಲಿ ವಿಶೇಷತೆ ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಈ ಸ್ಥಿತಿಗೆ ಏರುವ ಒಂದು ಹಕ್ಕಿದೆ, ಸಾಧ್ಯತೆ ಇದೆ. ಸಾಧ್ಯತೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇದೆ, ಸಾಧ್ಯತೆ ಇದೆ. ಆದರೆ ಪ್ರಯತ್ನ ಮಾಡಬೇಕು. ಅಯ್ಯೋ, ಅವ್ರು ಎಷ್ಟು ಭಾಗ್ಯವಂತರಪ್ಪ ಅಂತ ನೀವು ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮರ್ತುಬಿಡ್ತೀವಿ ಅಲ್ವಾ. ಇದೆಲ್ಲ ಓದ್ತೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಮರ್ತೆ ಹೋಗುತ್ತೆ. ಮತ್ತು ಎತ್ತ ದಿವಸದ್ದು ಹೊಡೆದಾಟ ಬಡ್ದಾಟ ಓಡಾಟ ಎಲ್ಲ ಇದ್ದೇ ಇರುತ್ತೆ. ಹಾಂ, ಕೆಲವರು ಜೀವನವನ್ನೇ ಈ ಸ್ಥಿತಿಗೆ ಏರುವ ಒಂದು ಪ್ರಯತ್ನ ಮಾಡ್ತಾರೆ. ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ನಾನೊಬ್ಬರು ಅಂಥ ವ್ಯಕ್ತಿಗಳನ್ನ ನೋಡುವ ಭಾಗ್ಯ ನನಗೆ ಸಿಕ್ಕಿತ್ತು. ಆ ವ್ಯಕ್ತಿಗಳು ಜೀವನವನ್ನೇ ಮುಡುಪಾಗಿಟ್ಬಿಟ್ಟು ಆ ಸ್ಥಿತಿಗೆ ಇರಿದವರು ಕೆಲವರು ನೋಡಿದರೆ, ಒಂದೊಬ್ಬರು ನೋಡಿದ್ದೀನಿ ನಮ್ಮ ರಾಮಕೃಷ್ಣ ಮಿಷನಲ್ಲೇ ಅನೇಕ ಮಠದಲ್ಲೇ ಅನೇಕ ಅಂಥ ವ್ಯಕ್ತಿಗಳು ಇದ್ದರು. ನಾನು ಅಂತ ನೋಡತಕ್ಕಂಥ ಭಾಗ್ಯ ಸಿಕ್ತು, ಇತ್ತು. ಖಂಡಿತವಾಗಿ ಅಂಥ ಮಹಾತ್ಮರು ಇದ್ದಾರೆ, ಈಗಲೂ ಇದ್ದಾರೆ. ಬಟ್ ಅವ್ರು ಬಂದುಬಿಟ್ಟು ನಿಮ್ಮ ಮುಂದೆ ನಿಂತರೆ ನೀವು ಅವ್ರನ್ನ ಗುರುತಿಸ್ತೀರಾ? ನೀವು ಖಂಡಿತ ಇಲ್ಲ ಅಲ್ವಾ, ಗುರುತಿಸೋಕೆ ಸಾಧ್ಯ ಅಲ್ಲ. ಆ ಗುರುತಿಸಬೇಕು ಅಂತಿದ್ದು ನಾವು ಆ ಸ್ಥಿತಿಗೆ ಏರಿದ್ರೆ ಮಾತ್ರ ಅವ್ರಿಗೆ ಅನುಭವ ಆಗೋದು. ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣ ಇರುವಾಗ ಅಲ್ಲಿ ಎಷ್ಟು ಜನ ಕೆಲಸಗಾರರಿದ್ದರು, ಎಷ್ಟು ಜನ ಬರ್ತಾಯಿದ್ರು ಅಲ್ವಾ, ಎಷ್ಟು ಜನ ಬರ್ತಾ, ಅವ್ರಿಗೇನಾರು ಅನುಭವ ಆಯಿತಾ? ಇಲ್ಲ, ಆಗಲೇ ಇಲ್ಲ ಪಾಪ. ಅವ್ರು ಏನೇನೋ ಕರೆದ್ರು, ಅವ್ರು ಹುಚ್ಚಿಡ್ದಿದೆ ಅಂತಂದರು ಅಲ್ವಾ. ಇನ್ನೂ ಕೆಲವರು ಇದ್ದರು, ಕಸ ಗುಡಿಸ್ತಾ ಇದ್ದ ಒಬ್ಬ, ಕಸ ಗುಡಿಸ್ತಾ ಇದ್ದ ಶ್ರೀರಾಮಕೃಷ್ಣರಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಶ್ರದ್ಧಾಭಕ್ತಿ, ಎಂಥ ಅಪಾರವಾಗಿರ್ತಕ್ಕಂಥ. ಒಂದು ದಿವಸ ಅವ್ರು ಕಾಲಿಡು, ಅವನು ಪ್ರಾರ್ಥನೆ ಮಾಡ್ತಾನೆ, ನನ್ನ ಉದ್ಧಾರ ಮಾಡಿ ಅಂತ. ಶ್ರೀರಾಮಕೃಷ್ಣ ಅವನಿಗೆ ಆಶ್ವಾಸನೆ ಕೊಡ್ತಾರೆ, ಏನು ಹೆದರಿಬೇಡ, ಸಾಯುತ್ತತಿಗೆ ನಾನು ಸಾಯುವಾಗ ನಾನು ಬರ್ತೀನಿ ಅಂತ. ಬಂದರು ಇನ್ನೊಬ್ಬರು ಅವರು ಆ ದಕ್ಷಿಣೇಶ್ವರದಲ್ಲಿ ಒಬ್ಬ ಕೆಲಸಗಾರ ಇದ್ದ. ಅವನು ಶ್ರೀರಾಮಕೃಷ್ಣ ಮೇಲೆ ತುಂಬ ಶ್ರದ್ಧಾಭಕ್ತಿ. ಅವನು ಶ್ರೀರಾಮಕೃಷ್ಣ ಅವ್ರು ಹೇಳಿದ್ರು, ಅವನು ಕಸ ಗುಡಿಸ್ತಾ ಇದ್ದ. ಅವನು ಅವ್ರು ಹೇಳಿದ್ರು, ಆ ದಕ್ಷ ಪಂಚವಟಿಗೆ ಹೋಗ್ತಕ್ಕಂಥ ಆ ದಾರಿ ಇದೆ, ಕಾಲ್ದಾರಿ ಇದೆಯಲ್ಲ, ಅದನ್ನು ನೀನು ನೋಡು, ಇದನ್ನು ಚೆನ್ನಾಗಿ ಗುಡಿಸ್ತಾ ಇರು, ಮುಂದೆ ಇಲ್ಲಿ ಭಕ್ತರು ಬರ್ತಾರೆ ಅಂತ ಶ್ರೀರಾಮಕೃಷ್ಣ ಹೇಳಿದ್ರಂತ. ನಿಖಿಲಾನಂದ ಸ್ವಾಮೀಜಿಯವರು ಅವರು ಆಶ್ರಮಕ್ಕೆ ಸೇರಿ ಸನ್ಯಾಸ ತಗೊಂಡಾಗ 1923-24 ಆ ಸಮಯದಲ್ಲಿ ಒಂದು ದಿವಸ ದಕ್ಷಿಣೇಶ್ವರಕ್ಕೆ ಹೋದಾಗ ಒಬ್ಬ ಮುದುಕ ಪಾಪ ಅವನು ಗುಡಿಸ್ತಾ ಇದ್ದಾನೆ, ಹೋಗೋದಾದ ಮುದುಕುಡಿಸ್ತಾ ಇದ್ದಾನೆ. ಅವನು ಕೇಳಿದಂಥ ಮುದುಕನಿಗೆ, ಏನು ಗುಡಿಸ್ತಾ ಇದ್ದಿಲ್ಲ ಅಂತ. ಆಗ ಹೇಳ್ತಾನೆ ಅವರು, ನನಗೆ ಶ್ರೀರಾಮಕೃಷ್ಣ ಹೇಳಿದರು ಮುಂದೆ ಭಕ್ತರು ಬರ್ತಾರೆ ಇಲ್ಲಿ ಅದಕ್ಕೆ ಗುಡಿಸು ಅಂತ. ಮುದುಕ ಆದರೂ ಬಿಡದೆ ನೋಡಿ ಗುಡಿಸ್ತಾ ಇದ್ದಾನೆ. ನೀವು ಇವರನ್ನ ಭಾಗ್ಯವಂತರು ಅಂತ ಕರೀತಿರಲ್ಲ ಅಲ್ಲ, ಭಾಗ್ಯ ಸುಮ್ಮನೆ ಸಿಕ್ಕೋದಿಲ್ಲ, ಅದಕ್ಕೆ ಪುಣ್ಯ ಮಾಡಬೇಕು, ಸಾಧನೆ ಮಾಡಬೇಕು, ಭಜನೆ ಮಾಡಬೇಕು, ಶ್ರದ್ಧೆ ಬೇಕು, ಭಕ್ತಿ ಬೇಕು, ಆಗ ಮಾತ್ರ ಅದನ್ನು ಲಭಿಸೋಕ್ಕಾಗತ್ತೆ. ನೀವು ನಂಗೆ ಆಗಲಿಲ್ವಲ್ಲ, ನನಗೆ ಆ ಥರ ಭಾಗ್ಯ ಸಿಕ್ಕಲಿಲ್ವಲ್ಲ ಅನ್ನುವುದೇ ಒಂದು ಸಾಧನೆ, ನೆನಪಿಟ್ಕೊಳ್ಳಿ. ಹೃದಯದಿಂದ ಬರ್ತಕ್ಕಂಥ ಅನ್ನೋವು ಇದೆಯಲ್ಲ
ಅದಕ್ಕೆ ವ್ಯಾಕುಲತ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು, ವ್ಯಾಕುಲತ ಅಂತ. ಆ ವ್ಯಾಕುಲತೆ ನಿಮ್ಮಲ್ಲಿ ಇದೆ ಅಂತಂದರೆ ನಿಮ್ಮನ್ನು ಚೂರಾದರೂ ಸಂಸ್ಕಾರ ಇದೆ ಅಂತ ಅರ್ಥ. ಇಲ್ಲದೇ ಇದ್ದರೆ ಇವತ್ತು ಬರ್ತಾನೇ ಇರಲಿಲ್ಲ ಇಲ್ಲಿಗೆ, ಇಲ್ವಾ? ಏನೋ ಒಂದು ಸಂಸ್ಕಾರ ಇದೆ, ಆ ಸಂಸ್ಕಾರವನ್ನು ಬೀಜ ಇದೆ ಅದಕ್ಕೆ ನೀರು ಹಾಕಿ, ಅಲ್ಲ, ಬೇಕಾಗಿರ್ತಕ್ಕಂಥ ಪೌಷ್ಟಿಕ ವಸ್ತುವನ್ನ ಹಾಕಿ ಬೆಳೆಸಬೇಕು. ಆ ಬೆಳೆಸೋದಕ್ಕೆ ನಮ್ಮ ಸಾಧನೆ ಅಂತ ಹೇಳೋದು. ಅದಕ್ಕೆ ಹೇಳಿದ್ರು ಭಜನೆ ಮಾಡಬೇಕು. ಭಜನೆ ಅಂತಂದರೆ ಭಗವಂತನ ಸ್ಮರಣೆ ಮಾಡು ಅಂತ ಅರ್ಥ. ಭಜ ಅಂತಂದರೆ ಸ್ಮರಣೆ ಮಾಡು, ಅವನ್ನ ಕೊಂಡಾಡು, ಇದೆಲ್ಲವೂ ಅರ್ಥ ಇದೆ. ಅದಕ್ಕೆ ಸಾಧನೆ ಮಾಡದೇ ಇದ್ದರೆ ಅದು ಹಿಂದಿನ ಜನ್ಮದ ಪುಣ್ಯ. ಸರಿ, ಈ ಜನ್ಮದಲ್ಲಿ ಆಗ ಕೈ ಕಟ್ಕೊಂಡು ಕುಡ್ಕೊಂಡು ಬಿಡದಾ ಹಿಂದಿನ ಜನ್ಮದಲ್ಲಿ? ಇಲ್ಲ, ಈ ಜನ್ಮದಲ್ಲೂ ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಬೇಕು. ಆಗ ಅನುಗ್ರಹ ಬರುತ್ತೆ ಅಲ್ವಾ. ಅದೃಷ್ಟ ಅದೃಷ್ಟ ಅಂತ ಕೇಳಿದಿರಲ್ಲ, ಏನಪ್ಪ ಅವನ ಲಕ್ಕು ಅಂತ ಹೇಳ್ತಿರಲ್ಲ. ಲಕ್ ಅಂದರೆ ಏನು? ಆಕಾಶದಲ್ಲಿ ಓಡಾಡ್ತಕ್ಕಂಥ ಅಕ್ಕಿ ಅಲ್ಲ ಅದು. ನಾವು ಮಾಡಿರ್ತಕ್ಕಂಥ ಪುಣ್ಯಕರ್ಮದ ಫಲ ನಮಗೆ ಅನಿರೀಕ್ಷಿತವಾಗಿ ನಮಗೆ ಗೋಚರ ಆಗೋದು, ಫಲ ಕೊಡೋದು. ಒಂದು ಮಾವಿನ ಮರದಲ್ಲಿ ಮಾವಿನ ಗಿಡ ಬಿತ್ತು ಅಂತ ಹೇಳಿ ಹೋಗಿ, ವಾಪಸ್ ಹೋಗೋ ದಾರಿಯಲ್ಲಿ ಮಾವಿನ ಬಿತ್ತು, ನಿಮಗೆ ಅವಶ್ಯ ಪಾಸ್ ಹಣ್ಣು ಒಳ್ಳೆಯಿದೆ, ಮಾವಿನ ಒಳ್ಳೆ ಸ್ವೀಟ್ ಇರೋದು. ಆ ಮಾವಿನ ಮರ ಆಕಾಶದಿಂದ ತಕ್ಕಂತ ಬರಲಿಲ್ಲ, ಅದು ಬೀಜ ಬಿದ್ದು ಅದು ಅದು ದೊಡ್ಡದಾಗಿ ಅದು ಅಲ್ವಾ ಫಲ ಕೊಟ್ಟು ಬಿತ್ತು. ಅದೇ ಸಮಯದಲ್ಲಿ ನೀವು ಹೋಗ್ತಾ ಇದ್ರಲ್ಲ ಅಲ್ವಾ, ಹೋಗ್ತಾ ಇದ್ರಿ. ಆ ಹೋಗುವ ಅದೇ ಸಮಯದಲ್ಲಿ ಹೋಗೋದಿದೆಯಲ್ಲ, ಅದು ನಿಮ್ಮ ಹಿಂದಿನ ಜನ್ಮದ ಮಾಡಿರ್ತಕ್ಕಂಥ ಸತ್ಫಲ. ಹಾಗೆ ಸತ್ಪುರುಷರ ಸಂಘ ಸಿಕ್ಕೋದು ಸಹ ದುರ್ಲಭಶ್ಚ ದುರ್ಲಭ. ಶಂಕರಾಚಾರ್ಯ ಹೇಳ್ತಾರೆ ದುರ್ಲಭ, ಅಷ್ಟು ದುರ್ಲಭ, ಲಭಿಸುವುದಕ್ಕೆ ಬಹಳ ಕಷ್ಟ ಅದು. ಅದು ಅನೇಕ ಜನ್ಮ ಸುಖತೈ ಫಲೈ ನಭ್ಯತೆ, ಎಷ್ಟೋ ಜನ್ಮದ ಸುಖದ ಒಳ್ಳೆ ಮಾಡಿರ್ತಕ್ಕಂತಹ ಸತ್ಕರ್ಮದ ಫಲವಾಗಿ ಫಲ ಸಿಕ್ಕತ್ತೆ. ಅದಕ್ಕೆ ಹೇಳೋದು ಸಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಹೃದಯದಲ್ಲಿ. ಅಯ್ಯೋ, ನಾ ಇದನ್ನು ಓದ್ತಾ ಇರುವಾಗ ನಿಮ್ಗೆ ಅನ್ಸಲ್ಲಿ ಭಾಳ ಇದಾಗುತ್ತಲ್ಲ, ನಾನು ಇರಲಿಲ್ವಲ್ಲ ಅನ್ಸತ್ತಲ್ಲ, ಅದು ಸಾಧನೆಯೇ, ನೆನಪಿಟ್ಕೊಳ್ಳಿ. ಅದಕ್ಕೆ ಸದ್ಗ್ರಂಥ ಪಠನ ಅಂತ ಹೇಳ್ತಾರೆ. ಸದ್ಗ್ರಂಥ ಪಠನ, ಶ್ರೀರಾಮಕೃಷ್ಣ ವಚನ ಓದ್ತಾ ಹೋದ್ರೆ ನಿಮ್ಗೆ ಅನಿಸುತ್ತೆ. ಹಾಗೆ ಅನೇಕ ಪುಸ್ತಕಗಳು ಈಗ ಶ್ರೀಮಾತೆಯವರ ಶಾರದಾದೇವರ ಬಗ್ಗೆ ಇರ್ತಕ್ಕಂಥ ಜೀವನ ಮತ್ತು ಇನ್ನೂ ಅನೇಕ ಪುಸ್ತಕಗಳು ಬರ್ತಾಯಿದೆ, ಈಗ ಬರ್ತಾಯಿದೆ ಒಳ್ಳೊಳ್ಳೆ ಬೆಂಗಾಲಿಯಿಂದ ಟ್ರಾನ್ಸ್ಲೇಷನ್ ಮಾಡಿ ಬರ್ತಾಯಿದೆ. ನೀವು ಅದು ಓದಿದ್ರೆ ಖಂಡಿತವಾಗಿಯೂ ನೀವು ಏನು ಮಾಡಬೇಕಾಗಿಲ್ಲ, ನಿಮ್ಮ ಒಳಗಡೆ ಇರತಕ್ಕಂಥ ಆಧ್ಯಾತ್ಮಿಕ ಹೊನಲು ಇದೆ ನೋಡಿ, ಅದು ಬುಗ್ಗೆ ಒಡೆಯುತ್ತೆ. ಕರುಣೆಯ ಸುರನದಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಶಾರದೇಶ ಅಂಜಿಯವರ ಬರೆದಿರ್ತಕ್ಕಂಥ, ಶಾರದಾದೇವಿ ಅವ್ರ ಬಗ್ಗೆ ಬರೆದಿರ್ತಕ್ಕಂಥದ್ದು. ಆ ಪುಸ್ತಕ ಬರೆದವರು ಶಾರದಾದೇವಿ ಜೊತೆಗೆ ಇದ್ದವರು, ಸೇವೆ ಮಾಡ್ಕೊಂಡಿದ್ರು ಇದ್ದಿರ್ತಾರೆ. ಅವ್ರು ನೋಡೋ ಭಾಗ್ಯ ನಂಗೆ ಸಿಕ್ಕಿತ್ತು. ಎರಡು ಸತಿ ನಾನು ಭೇಷಮ್ ಭೇಟಿ ಮಾಡಿದ್ದೆ ಶಾರದೇಶ ಅಂಜಿಯವ್ರನ್ನ, ಎರಡು ಸತಿ ಭೇಟಿ ಮಾಡಿದ್ದೆ ನಾನು ಅವ್ರನ್ನ. ಅವರು ಆ ಪುಸ್ತಕ ವಿವರಿಸ್ತಾರೆ ತಾಯಿಯ ಶಾರದಾದೇವಿಯರ ವಿವಿಧ ಮುಖ, ಅವರ ಪ್ರೀತಿ, ಅವರ ಕರುಣೆ, ಅವರ ಆಧ್ಯಾತ್ಮಿಕ ಸ್ಥಿತಿ, ಇದನ್ನೆಲ್ಲ ವಿವರಿಸ್ತಾರೆ ನೋಡಿ. ಶ್ರೀರಾಮಕೃಷ್ಣರಿಗೂ ಮತ್ತು ಶ್ರೀ ಶಾರದಾದೇವಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಕೇಳ್ತಾರೆ. ಏನು ಶ್ರೀಮಾತೆ ಶಾರದೆ ನೋಡಿದ್ರೆ ಸಾಮಾನ್ಯ ವ್ಯಕ್ತಿಗಾಗಿ ಕಾಣ್ತಾ ಇದ್ರಲ್ಲ ಅಂತ ಹೇಳ್ತಾರೆ ಕೆಲವರು. ಶ್ರೀರಾಮಕೃಷ್ಣರು ನಿಮಿಷ ನಿಮಿಷಕ್ಕೆ ಮನಸ್ಸು ಹಾರಿ ಅನಂತತೆಯಲ್ಲಿ ಮುಳುಗಿ ಹೋಗ್ತಾ ಇತ್ತು ಅಲ್ವಾ. ನೀವು ನೋಡಿ ಲೈಫ್ ಓದಿ, ಶ್ರೀರಾಮಕೃಷ್ಣ ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣ ಓದಿ, ಆದರೆ ಶಾರದಾ ದೇವಿಯವರಿಗೆ ಆ ಥರ ಕಾಣಿಸ್ಕೊತಾ ಇರಲಿಲ್ಲ. ಅದನ್ನು ಕಡಿಮೆ ಅಂತ ತಿಳ್ಕೊಂಬಿಡಿ. ಶಾರದಾದೇವಿ ವಿಶೇಷತೆ ಏನು ಗೊತ್ತಾ? ಅದನ್ನ ಸಮಾಧಿ ಹೋಗ್ತಕ್ಕಂಥ ಆ ಸ್ಥಿತಿಯನ್ನು ಹಿಡಿದು ನಿಲ್ಲಿಸುವ ಶಕ್ತಿ ಶಾರದಾದೇವಿಯಲ್ಲಿತ್ತು. ಶಿವ ವಿಷವನ್ನು ಕುಡಿದು ಬಿಟ್ಟ ಅಲ್ವಾ, ಕುಡಿದು ಬಿಟ್ಟ. ಆದರೆ ಪಾರ್ವತಿ ಪಕ್ಕದಲ್ಲಿದ್ಲು, ಅವಳಿಗೆ ಶಕ್ತಿ ಇತ್ತು, ಕುತ್ಕೆ ಅಲ್ಲಿಗೆ ನಿಲ್ಲಿಸಿಬಿಟ್ಲಲ್ಲ ಕೆಳಗಡೆ ಹೋಗದೆ ಇರುವಾಗ ಅಲ್ವಾ, ನೀಲಕಂಠನಾಗಿ ಮಾಡಿಬಿಟ್ಲ. ಆ ಶಕ್ತಿ ಪಾರ್ವತಿಗಿತ್ತು,
ಶಾರದಾದೇವಿಗೆ ಅಂಥ ಒಂದು ಶಕ್ತಿ ಏನು, ಸಮಾಧಿ ಹೋಗ್ತಕ್ಕಂಥ ಮನಸ್ಸನ್ನು ನಿಮಿಷ ನಿಮಿಷ ಹೋಗ್ತಕ್ಕಂಥ ಏನು ಕಡಿಮೆ ಇಲ್ಲ, ಅವ್ರೇನು ಕಡಿಮೆ ಇಲ್ಲ, ಅವ್ರ ಜೀವನ ಅನೇಕ ಘಟನೆಗಳಿವೆ. ಅದನ್ನು ಹಿಡಿತದಲ್ಲಿ ಇಟ್ಟುಕೊಂಡು ತನ್ನ ಮಕ್ಕಳಿಗಾಗಿ, ತಮ್ಮ ಅಲ್ಲಿ ಬರ್ತಕ್ಕಂಥ ಮಕ್ಕಳಿಗಾಗಿ, ಮಕ್ಕಳು ಅಂತಂದರೆ ಭಕ್ತರು ನಾವೆಲ್ಲರಿಗಾಗಿ ಮನಸ್ಸನ್ನು ಕಳಗಿ ಇಟ್ಟುಕೊಂಡು ಸಾಮಾನ್ಯ ಮಹಿಳೆಯ ಹಾಗೆ ಜೀವಿಸಿದ್ರಲ್ಲ, ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಶಾರದಾ ದೇವಿ. ನೆನಪಿಟ್ಕೊಳ್ಳಿ, ಕೃಷ್ಣಂ ಶಾರದಾ, ಶ್ರೀರಾಮಕೃಷ್ಣರು ಹಾಗೆ. ಅದೇನು ವಿಶ್ ಬೈ ವಿಶ್ ಸ್ಪರ್ಶ ಮಾಡಬೇಕಾಗಿಲ್ಲ, ದೃಷ್ಟಿ ಮಾತ್ರೇಣ, ದೃಷ್ಟಿಯಿಂದಲೇ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಸತ್ವವನ್ನು ಉದ್ದೀಪನೆಗೊಳಿಸಿ ಸಮಯ ತಗೊಂಡೋಗ್ತಕ್ಕಂಥ ಶಕ್ತಿ ಶ್ರೀರಾಮಕೃಷ್ಣರಿಗಿತ್ತು. ಅವ್ರು ಅದಕ್ಕೆ ಉತ್ತರ ಪುರುಷ ಅಂತ ಹೇಳಿದ. ಪ್ರಪಂಚವೇ ಹಿಂದೆಲ್ಲೂ ಕಾಣದೇ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹ ಶ್ರೀರಾಮಕೃಷ್ಣರಲ್ಲಿ ನೋಡ್ತೀವಿ, ನೀವು ಶ್ರೀರಾಮಕೃಷ್ಣರಲ್ಲಿ ನೋಡ್ತೀವಿ. ಅದಕ್ಕೆ ಅವತಾರ ಪುರುಷ ಅಂತ ಹೇಳಿದ್ ನಾವು. ಅವತಾರ ಪುರುಷ ಹಿಂದೆ ಅನೇಕ ಹಿಂದೆ ಎಲ್ಲ ದುಷ್ಟರಿದ್ದರು, ಅವ್ರನ್ನ ಕೊಲ್ಲೋದಕ್ಕೋಸ್ಕರ ಭಗವಂತ ಶರೀರ ಧಾರಣೆ ಮಾಡಿ ಬರ್ತಾ ಇದ್ದ, ಯುದ್ಧ ಮಾಡ್ತಾ ಇದ್ದ, ಜೊತೆಗೆ ಸಾಮಾನ್ಯವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಅವನು ಪ್ರಕಟಗೊಳಿಸ್ತಾ ಇದ್ದ. ಆದರೆ ಈ ಯುಗದಲ್ಲಿ ಆಟಬಾಂಬ ಯುಗ ಇದು ಅಲ್ವಾ, ಅದು ಅವಶ್ಯಕತೆ ಇಲ್ಲ. ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಮೇಲೆತ್ತಿ ಅದನ್ನು ಉದ್ದೀಪನೆಗೊಳಿಸಿ ಜಾಗೃತಗೊಳಿಸಿ ಅವನನ್ನು ಆಧ್ಯಾತ್ಮಿಕ ಸ್ಥಿತಿಗೆ ತೊಗೊಂಡು ಹೋಗೋದಿದೆಯಲ್ಲ, ಅದು ಅವತಾರ ಪುರುಷರಿಗೆ ಮಾತ್ರ ಸಾಧ್ಯ. ಶ್ರೀರಾಮಕೃಷ್ಣ ಸಾಧನಾ ಭಾಗವನ್ನು ಓದಿದ್ರೆ ನಿಜವಾಗಲೂ ಅಸಾಮಾನ್ಯವಾಗಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಈ ಮನುಷ್ಯ ರೂಪದಲ್ಲಿ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇವತ್ತು ಅಂಥ ಪುಣ್ಯ ದಿವಸ, ಶ್ರೀರಾಮಕೃಷ್ಣರು ತಮ್ಮ ಭಕ್ತರಿಗೆ ಆಶೀರ್ವದಿಸಿ ಅವರ ಒಳಗಡೆ ಹುದುಗಿರ್ತಕ್ಕಂಥ ಆಧ್ಯಾತ್ಮಿಕ ಒಂದು ಶಕ್ತಿಯನ್ನು ಉದ್ದೀಪನೆಗೊಳಿಸಿ, ಉದ್ದೀಪನೆ ಅಂತಂದರೆ ಅದನ್ನ ಜಾಗೃತಗೊಳಿಸಿಬಿಟ್ಟು ಅವರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡಿರ್ತಕ್ಕಂಥ ದಿವಸ. ಒಬ್ಬರಿಬ್ಬರಿಗಲ್ಲ, ಅನೇಕ ಅನೇಕ ಲೆಕ್ಕ ಇಲ್ಲದಷ್ಟು ಜನರಿಗೆ ಆ ಪುಣ್ಯ ಅದ ದಿವಸ ಜನವರಿ 1ನೇ ತಾರೀಕು. ಅದಕ್ಕಾಗಿ ಇವತ್ತು ಕಲ್ಪತರು ದಿವಸ. ಇವತ್ತು ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಾಕಾದಿಲೋಕಂ ಸುಖದಂ ಚ ದಿವ್ಯಂ ಸುರಮ್ಯಮೈಶ್ವರ್ಯಮಹಂ ನ ಯಾಚೆ ಹೃದಾಸನೆ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು.